ನಾವು ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ಮತಕ್ಷೇತ್ರದಲ್ಲಿ ಇದ್ದೀವಿ ಒಂದು ಟೈಮ್ನಲ್ಲಿ ಶಿಗ್ಗಾಮಿ ಬೆಂಗಳೂರಲ್ಲಿ ನಾವು ರಾಜಕೀಯ ಮಾಡೋರು ಶಿಗ್ಗಾಮಿ ಅನ್ನೋ ಒಂದು ಹೆಸರನ್ನ ನಮ್ಮ ಕರ್ನಾಟಕ ರಾಜ್ಯದಾಗ ತಂಬರ್ತಾರ ಅಂದ್ರೆ ಸರ್ ಇದಕ್ಕೆ ದೊಡ್ಡ ಮಾತು ಖುಷಿ ಆಗೋದಿಲ್ಲ ಸರ್ ನಮ್ಮ ಶಿಗ್ಗಾಮಿ ಜನತೆಗೆ ಜಾತಿ ಭೇದಿ ಸಂಬಂಧ ನಾವು ಈಗ ಕಾಂಗ್ರೆಸ್ ಅನ್ನು ಬೆಂಬಲ ಮಾಡಬೇಕನ್ನ ಉದ್ದೇಶದಿಂದ ನಾವು ಮಾಡಕತ್ತಿರೋದು ಕಾಂಗ್ರೆಸ್ ಇಂದ ನಮ್ಮ ಲೆಕ್ಕಕ್ಕಿಲ್ಲರಿ ನಮ್ಮ ಬಿಜೆಪಿ ಮಾತ್ರ ಬರೋದು ಸಿದ್ದರಾಮಯ್ಯ ಬಂದು ಇದ್ರು ಕೂಡ ಏನೈತೆ ಬೊಮ್ಮಾಯಿರೆ ವಿನ್ ಆಗೋದು ಅಭಿವೃದ್ಧಿ ಐತೆ ಸರ್ ಅವ್ರು ಬಂದು 5 ವರ್ಷದಾಗ 50 ವರ್ಷದ ಕೆಲಸನ ಅವ್ರು ಮಾಡ್ಯಾರ ವಿನಯ್ ಕುಕಣಿ ಅವರು ಬಂದ್ರೆ ಸಾಹೇಬ್ರು ಟಪ್ ಆಗತ್ತೆ ಅಂತ ಮಾತಾಡ್ತಾರೆ ಅವರು ಏನೇ ಒಟ್ಟ ಇಲ್ಲಿ ಬಂದಿಲ್ಲ ಬಿಟ್ಟಿಲ್ಲ ಏನು ಕೆಲಸನ ಮಾಡಿಲ್ಲ ಅವ್ರು ಯಾರು ಅನ್ನೋದು ಪರಿಚಯನೇ ಇರೋಂಗಿಲ್ಲ ಜನರಿಗೆ ಅವ್ರು ಮುಸ್ಲಿಮರು ಒಂದೇ ಕಡೆ ವೋಟಿಂಗ್ ಮಾಡೋದ್ರಿಂದ ಆ ಕಮಿಟಿನೇ ಸೆಲೆಕ್ಷನ್ ಆಗ್ತಾನೆ ಅಲ್ಲಿ ಅವ್ರು ನಿಂತೆ ಫೈಟ್ ಆಗುತ್ತೆ ಫೈಟ್ ಹಾಕಲ್ಲ ಡೆಫಿನೆಟ್ಲಿ ಫೈಟ್ ಹಾಕಲ್ಲ ಸ್ವಲ್ಪ ಟಪ್ ಆಗ್ಬೋದು ಅಂತ ಅಷ್ಟೇ ರೀ ಗೆಲ್ಲದ ಬೊಮ್ಮಾಯಿ ಸಾಹೇಬ್ರನ್ನ ಅಧಿಕಾರಿ ಇದ್ರೂ ಮಾಡ್ತಾರೆ ಅಧಿಕಾರಿ ಇಲ್ಲರೂ ಮಾಡ್ತಾರೆ ಸಿಗ್ಗಾಮಿದ ನಮ್ಮ ನಸೀಬ ಮುಖ್ಯಮಂತ್ರಿ ಆಗ್ಯಾರ ಜನಸಂಪರ್ಕ ಕಡಿಮೆ ಆಗೈತೆ ಅಷ್ಟ ಅವ್ರಿಗೆ ಆದ್ರೆ ಕೆಲಸ ಮುಖ್ಯಮಂತ್ರಿಗೆ ಪಾಠ ಕಲಿಸಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸ್ತೈತೆ ಅವರೇನು ಒಳ್ಳೆಯವರು ಕರೆ ಆದ್ರೆ ಇವರು ಬೇರೆ ಇದ್ದಾರಲ್ಲ ಅವರಿಂದ ಪಾಠ ಕಲಿಯಲಿ ಅಂತ ಕರ್ನಾಟಕ ಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತು ನಾವು ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ಮತಕ್ಷೇತ್ರದಲ್ಲಿದ್ದೀವಿ ಶಿಗ್ಗಾಮಿ ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸುತ್ತಿರುವಂತ ಕ್ಷೇತ್ರ 2008 ರಿಂದ 2018 ಅಂದ್ರೆ ಮೂರು ಚುನಾವಣೆಗಳಲ್ಲಿ ಸತತ ಮೂರು ಬಾರಿ ಗೆದ್ದು ಹ್ಯಾಟ್ರಿಕ್ ವಿಜಯವನ್ನ ಸಾಧಿಸಿದ್ದಾರೆ ಬಸವರಾಜ ಬೊಮ್ಮಾಯಿ 2023 ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದುಕೊಂಡೇನೆ ಈಗ ಚುನಾವಣೆಯನ್ನ ಎದುರಿಸುವಂತದ್ದು ಯಾವ ಸ್ವರೂಪದಲ್ಲಿ ಶಿಗ್ಗಾಮಿಯ ಮತದಾರ ಈ ಬಾರಿಯ ಚುನಾವಣೆ ವಿಚಾರದಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹೇಗಿದೆ ಇಲ್ಲಿರುವಂತ ರಾಜಕೀಯ ಚಿತ್ರಣ ವಿಶೇಷವಾಗಿ ಕಾಂಗ್ರೆಸ್ ದಿಂದ ಒಬ್ರಲ್ಲ ಇಬ್ರಲ್ಲ 15 ಮಂದಿ ಟಿಕೆಟ್ ಗಾಗಿ ಅರ್ಜಿ ಹಾಕಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಅಷ್ಟೊಂದು ಬಲಿಷ್ಠವಾಗಿದೆಯಾ ಅಥವಾ ಕಾಂಗ್ರೆಸ್ ನಲ್ಲಿ ಒಂದು ಅವಕಾಶ ನೋಡೋಣ ಅನ್ನುವಂತವರ ಸಂಖ್ಯೆನೇ ಜಾಸ್ತಿ ಇದೆಯಾ ನಿಜಕ್ಕೂ ಕಾಂಗ್ರೆಸ್ ನಿಂದ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಅನ್ನೋದನ್ನ ನೋಡಿದಾಗ ಈ 15 ಅಲ್ಲದೇನೆ 16ನೇ ಒಬ್ಬ ವ್ಯಕ್ತಿಯ ಹೆಸರು ಕೂಡ ಚರ್ಚೆಗೆ ಬರ್ತಾ ಇದೆ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಾನು ಇಲ್ಲಿನ ಜನರನ್ನ ಮಾತನಾಡಿಸಿ ವಿಷಯವನ್ನ ತಿಳ್ಕೊಳ್ಳುವಂತದ್ದು ಚುನಾವಣೆಯ ಪರಿಸ್ಥಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ ಶಿಗ್ಗಾವಿಯಲ್ಲಿ ಮತದಾರರನ್ನ ಮಾತನಾಡಿಸ್ತೀನಿ ಯಾವ ರೀತಿಯಾಗಿ ಈ ಬಾರಿಯ ಚುನಾವಣೆಯ ಬಗ್ಗೆ ಜನ ಏನಂತಾರೆ ಯಾಕಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನೇ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಅವರಿಗೆ ಯಾರು ನಿಜಕ್ಕೂ ಕಾಂಗ್ರೆಸ್ ಇಂದ ಫೈಟ್ ಕೊಡಬಲ್ಲರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡ್ತೀನಿ ಏನ್ ಹೇಳ್ತೀರಿ ಹೆಂಗಿದೆ ಈ ಬಾರಿ ಹಾವೇರಿ ಎಲೆಕ್ಷನ್ ಜನ ಏನ್ ಮಾಡ್ಬೋದು ನಮ್ಮ ಇಲ್ಲೇ ಶಿಗ್ಗಾವಿ ಹಾವೇರಿ ಜಿಲ್ಲಾಕಂದ್ರೆ ಈಗ ನಮ್ಮ ಬೊಮ್ಮಾಯಿಯರ ಮುಖಾಬಲ ಮಾಡ್ಬೇಕಂದ್ರೆ ಅವರು ಇವರ ಎಸ್ ಎಂ ಖಾದ್ರಿ ಇವರು ಇವರ ಅದರಿಂದ ಬಿಟ್ಟರೆ ಮತ್ತೆ ಅವರು ಬೇರೆಯವ್ರು ಯಾರು ನಿಲ್ಲಕ್ಕೆ ಸಾಧ್ಯವಿಲ್ಲ ಇದಕ್ಕಾಗಿ ನಾವು ಏನು ಮಾಡಿದ್ರಿ ಈಗ ಏನು ಮಾಡಿದ್ರು ನಮ್ಮ ಬೊಮ್ಮಾಯಿ ಸರ್ ಮಾಡ್ಯಾರಿ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ ಆದರೆ ಈ ಜಾತಿ ಭೇದಿ ಸಂಬಂಧ ನಾವು ಈಗ ಕಾಂಗ್ರೆಸ್ಸನ್ನು ಬೆಂಬಲ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಮಾಡಕತ್ತಿರೋದು ಆದರೆ ನಮ್ಮ ಖಾದ್ರಿಯವರು ನಿಂತರ ನಾ ಹೇಳಬಲ್ಲಿವ್ರಿ ಆದರೂ ಮತ್ತು ಬೊಮ್ಮಾಯಿಯರೇ ಬರೋದ್ರಿ ಅವರು ಖಾದ್ರಿ ಅವರು ಮೂರು ಬಾರಿ ಸೋತಾರೆ ಅವರು ಹಾ ಮೂರು ಬಾರಿ ಸೋತಾರೆ ಅವರು ಸೋತ್ರೂ ಆದ್ರೂ ಇದನ್ನೆಲ್ಲ ಆದ್ರೆ ಈ ಸಲ ಏನು ಗ್ಯಾರಂಟಿ ಹೇಳಲ್ಲ ಆದ್ರೆ ನಮ್ಮ ಇಲ್ಲಿ ಬೊಮ್ಮಾಯಿಯರ ಸರ ಇಲ್ಲಿ ಈಗ ನಾವು ಎಲೆಕ್ಷನ್ ಆದ್ರೆ ಕಾಂಗ್ರೆಸ್ ಬಿಜೆಪಿ ಅಂತ ಮಾಡಂಗಿಲ್ಲ ಇವರು ಬೊಮ್ಮಾಯಿಯರ ಮಾಡಿದ್ರು ಆದ್ರೆ ನಮ್ಮ ಕ್ಷೇತ್ರಕ್ಕೆ ಚಲೋ ಮಾಡ್ಯಾರ ನನ್ನ ಉದ್ದೇಶದಿಂದನೇ ಹಿಂಗೆ ಎಲೆಕ್ಷನ್ ಮಾಡಿ ವಿನಯ್ ಕುಲಕರ್ಣಿ ಅವ್ರ ಹೆಸರು ಯಾಕೆ ಕೇಳಿ ಬರ್ತೈತೆ ಇಲ್ಲಿ ಅದು ಅವರು ಅದು ಬರ್ತಾರೆ ರೀ ಆದ್ರೂ ಅವ್ರಿಗೆ ಸದ್ಯದ ಮಟ್ಟಿಗೆ ಅವರು ಖಾದ್ರಿಯವ್ರು ಏನಂದ ಖಾದ್ರಿಯವ್ರು ನಮ್ಮ ಬೆಂಬಲ ಮಾಡಿದ್ರೆ ನಾವು ವಿಜಯ್ ಕುಲಕರ್ಣಿ ನಾವು ತೆಗಿಡ್ತು ಅಂತೀನ ಅಂತ ಹೇಳಾಕತ್ತಾರೆ ನೀವೇನಂತೀರಿ ಹೆಂಗಿದೆ ಈ ಸರ್ತಿ ಎಲೆಕ್ಷನ್ ಇಲ್ಲ ಒಳ್ಳೆ ಕೆಲಸ ಮಾಡ್ಯಾರಿ ಎಲ್ಲ ಸರ್ಕಾರದ ಕೆಲಸಗಳನ್ನು ಅಗದಿ ಕ್ವಿಕ್ ಆಗಿ ನಡೀತಾವೆ ಯಾವುದು ಲೇಟ್ ಆಗಂಗಿಲ್ಲ ಒಳ್ಳೆ ಕೆಲಸ ನಡೀದ ಯಾವುದಾಗಲಿ ರೋಡ್ ಆಗಲಿ ನೀರಿನ ಕುಡಿಯೋ ಯೋಜನೆ ಆಗಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ ಕುಡಿ ನೀರು ಯೋಜನೆ ಎಲ್ಲ ಸರಿ ಇದೆಯಾ ಎಲ್ಲ ಸರಿ ಒಳ್ಳೆ ಕೆಲಸ ಮಾಡ್ಯಾರ ಬೊಮ್ಮಾಯಿಯರ ಬಗ್ಗೆ ಯಾವುದು ಏನು ಈಗ ನಮ್ದು ನಾವು ಈಗ 20-34 ವರ್ಷ ಆತ್ರಿ ನಾವು ಏನು ಈಗ ಪುಕ್ಷಟ್ಟಿ ಜಗದ ಮೇಲೆ ಇದ್ದು ಇನ್ನೂರಿಗೆ ನಮ್ಗೆ ಏನು ಆಧಾರ ಮಾಡಿಲ್ಲ ಅವರು ಆದ್ರೂ ಅವ್ರ ಮೇಲೆ ನಾವು ಒಂದು ಇದನ್ನ ಇಟ್ಕೊಂಡು ಕುಂತೇವೆ ಅಷ್ಟೇ ರೀ ಅದೊಂದು ನಮ್ಮ ಮನೆ ಒಂದು ನಮಗೆ ಗೌರ್ಮೆಂಟ್ಲಿಂದ ಒಂದು ಮಾಡಿಕೊಟ್ರೆ ಭಾಳ ಚೆನ್ನಾಗಿ ಆಗತ್ತೆ ಅಂತ ನಾವು ಉದ್ದೇಶ ಹೆಂಗಿದೆ ಸರ್ ಎಲೆಕ್ಷನ್ನು ಶಿಗ್ಗಾಮಿ ಅಲ್ರಿ ಈ ಹಿಂದೆ ಏನು ಬೊಮ್ಮಾಯಿಯರು ಸ್ಟಾರ್ಟಿಂಗ್ ಬಂದ್ರಲ್ಲ ಅಲ್ಲಿಂದನೇ ಅಭಿವೃದ್ಧಿ ಜಗ್ಗ ಅಂತಿದೆ
ಒಂದು ಟೈಮ್ದಲ್ಲಿ ಸಿಗ್ಗಾಮೆ ಬೆಂಗಳೂರಲ್ಲಿ ನಾವು ರಾಜಕೀಯ ಮಾಡೋರು ಬೆಂಗಳೂರಲ್ಲಿ ಏನಾರ ಒಂದು ರೆಕಾರ್ಡಿಗೆ ಹೋದ್ರೆ ಎಲ್ಲಿದೆ ಸಿಗ್ಗಾಮು ಅಂತಿದ್ರು. ಇದಕ್ಕಿಂತ ಹಿಂದೆ ಬೊಮ್ಮಾಯಿ ಬರೋಕ್ಕಿಂತ ಹಿಂದೆ ಬೊಮ್ಮಾಯಿರು ಒಂದು ಈ ಸ್ಟೇಜ್ ಭಾಷಣ ಮಾಡಿದ್ರು ಇಲ್ಲಿ ಸ್ಟಾರ್ಟಿಂಗೆ ಅವ್ರ ಮಂತ್ರಿಯಾಗಿ ಸಿಗ್ಗಾಮಿನ ಎಲ್ಲೈತಿ ಅಂತ ಹೇಳ್ಯಾರಲ್ಲ ಅದನ್ನು ಒಂದು ವಿಧಾನಸೌಧದಲ್ಲಿ ಒಂದು ಸಿಗ್ಗಾಮಿನ ಒಂದು ಮೂಲ ಕೇಂದ್ರವನ್ನು ಮಾಡ್ತಾನೆ ಅಂತ ಹೇಳಿ ಆ ರೀತಿ ಮಾಡಿದ್ದಾರೆ. ಆವಾಗ ಅದಾದಮೇಲೆ ನೀರಾವರಿ ಮಂತ್ರಿಯಾಗಿ ಇಡೀ ಎರಡು ತಾಲೂಕಿಗೆ ಕುಡಿಯೋಕೆ ನೀರು ಇದ್ದಿದ್ದಿಲ್ಲ. ಈ ಏರಿಯಾಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ, ರೋಡು, ಹಳ್ಳಿಗಳಿಗೆ ಗುಡಿ ಗುಂಡಾರುಗಳಂತೂ ಯಾವುದೇ ಹಳ್ಳಿ ಬಿಟ್ಟಿಲ್ಲ. ರೋಡುಗಳು ಎತ್ತು ನೆನೆಸ್ತಾವ್ರನ್ನ, ಯಾಕಂದ್ರೆ ಹೊಲವರಿ ರೋಡ್ ಕಚ್ಚಾ ರಸ್ತೆ ಬೇಲಿ ಯಾವ ಇವು ಇದ್ವು ಇವೆಲ್ಲ ಇವತ್ತು ನೀವು ನೋಡಿದರೆ ಒಂದು ರೌಂಡ್ ಶೂಟಿಂಗ್ ಹೊಡ್ಕೊಂಡ್ಬಂದರೂ ಅಡ್ಡಿಲ್ಲ. ರೋಡು ಸುಧಾರಿಸ್ಯಾವು, ಗುಡಿ ಗುಂಡಾರುಗಳು ಸುಧಾರಿಸ್ಯಾವು, ರಸ್ತೆ ಸುಧಾರ, ಅದ್ರ ಜೊತೆಗೆ ಜನರ ಅಭಿವೃದ್ಧಿನೂ. ಈಗ ದವಾಖಾನೆ ನೋಡ್ರಿ, ಅವ್ರು ಬಂದ್ ಕೊಳ್ಳಿ ಕಟ್ಟಡ ಆಗಿತ್ತು, ಈಗ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆ ಮಾಡಾಕೈತಾರೆ. ಈಗ ಒಂದು 100 ಹಾಸಿಗೆ ಆಗ್ಬೇಕ, ಇಮಿಡಿಯೇಟ್ಲಿ ನೀವು ಏನೇ ಹೋದ್ರೂ ಹುಬ್ಬಳ್ಳಿಗೆ ಹೋಗ್ಬೇಡ್ರಿ ಅಂತ ಅವ್ರು ಒಂದು ಇದು. ಕೆಎಮ್ಸ್ ಹೋಗ್ಬಾರ್ದು, ಇಲ್ಲೇ ಕೆಎಮ್ಸ್ ಆಗ್ಬೇಕಿದು. ಆ ರೀತಿ ಸ್ಪೆಷಲಿಟಿ ಮಾಡ್ಯಾರ. ಆ ಬಳಿಕ ಎಲ್ಲ ಜನಾಂಗದವ್ರಿಗೂ ಸ್ಟ್ಯಾಚು, ಕಿತ್ತೂರು ಚೆನ್ನಮ್ಮ ಅಂದ್ಕೊಳ್ಳಿ ಅವ್ರು ಕಿತ್ತೂರು ಚೆನ್ನಮ್ಮ ಬಂತು, ಸಂಗೊಳ್ಳಿ ರಾಯಣ್ಣ ಅಂದ್ಕೊಳ್ಳಿ ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಬಂತು ಅಲ್ಲಿ ಅಂಬೇಡ್ಕರ್, ಎಲ್ಲ ಪ್ರತಿಮೆಗಳು. ಒಟ್ಟು ಅವ್ರು ಏನು ಕೇಳ್ತಾರೆ ಎಲ್ಲ ಬೇಡಿಕೆಯನ್ನು ಬೊಮ್ಮಾಯಿ ಮಾಡ್ತಾರೆ. ಇನ್ನೂ ಮುಂದೆ ಮಾಡ್ತಾರೆ, ಅವರು ಅಧಿಕಾರ ಇದ್ರು ಮಾಡ್ತಾರೆ, ಅಧಿಕಾರ ಇಲ್ಲರೂ ಮಾಡ್ತಾರೆ. ಸಿಗ್ಗಾಮಿ ಇದು ನಮ್ಮ ನಸೀಬ. ಈಗ ಮತ್ತೊಮ್ಮೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ? ಪಕ್ಕ 100 ಗ್ಯಾರಂಟಿ ಐತಿ. ಯಾಕಂದ್ರೆ ಅವರೊಬ್ರು ಈಗ ನೋಡ್ರಿ, 3 ವರ್ಷ ಯಾವ ಕಳಂಕ ಇಲ್ದಂಗೆ ಮುಗಿಸ್ಬಿಟ್ರಿ. ಅವರು ನಮಗೂ ಸಂಶಯ ಇತ್ತು, ಏನು ಅವ್ರಿಗೆ ಅಡ್ಗಾಲಿ ಇಳಿತಾರೋ ಏನೋ ಇಲ್ಲ ಅಂತೇಳಿ. ಯಾರೂ ಅಡ್ಗಾಲಿ ಇಳಿಯಲಿಲ್ಲ. ಅವ್ರ ಪಕ್ಷದ ಇವ ನಾಯಕ ಆದಂಥ ಯತ್ನಾಳವರು ಯಡಿಯೂರಪ್ಪನ ಹೊಗೆ ಬಿದ್ದುಬಿಟ್ಟಿದ್ರು. ಆದ ಇವ್ರಿಗೆ ನಮ್ಮ ಬಸಣ್ಣ ನನಗೆ ಅಷ್ಟು ಕೊಟ್ಟರು, ನನಗೆ ಇಷ್ಟು ಅಭಿವೃದ್ಧಿ ಮಾಡಿದರು, ಅವನಂತ ವಿರೋಧ ಮಾಡವನಂತವನು ಹೋಗಲಾಕತ್ತಿದ. ಇದ್ರ ಬಗ್ಗೆ ಅವ್ರದ್ದು ಅಧಿಕಾರ ನಡೆಸ್ತಾರ ಅಂತ ನಮ್ಮ ತಾಲೂಕಿನ ಪರವಾಗಿ ನಾವು ನೋಡ್ಕೊಂಡು ಹೇಳ್ತೇವೆ. ಈಗ ವಿನಯ್ ಕುಲಕರ್ಣಿ ಅವರೇನು ಇಲ್ಲಿ ಎಲೆಕ್ಷನ್ ನಿಲ್ತಾರೆ ಅಂತ ಹೇಳಲ್ಲ ಸುದ್ದಿ ಇದೆಯಲ್ಲ, ಸೋಮಣ್ಣ ಬೇವಿನ ಮರದ ಅವರ ಹೆಸರು ಕೂಡ ಓಡಾಡ್ತೈತಿ. ಸೋಮಣ್ಣ ಬೇವಿನ ಮರದ ಅವರು ಲೋಕಲ್ ಇಲ್ಲಿ ನಿಲ್ಬೋದು, ಅವ್ರದ್ದು ಅವ್ರ ಜವಾಬ್ದಾರಿ. ಆದರೆ ವಿನಯ್ ಕುಲಕರ್ಣಿ ಅಂತ ಅವರು ನಿಲ್ಲೋದಿಲ್ಲ ಅಂತ ಹಿಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾರ್ರಿ ಅವರು. ಇಲ್ಲ, ನಾವು ನಿಂತರಲ್ಲೇ ಧಾರವಾಡ ಗ್ರಾಮೀಣ ಸಿಗ್ಗಾಮಿ ಏನೇ ಇಲ್ಲ. ಆದ್ರೆ ಹೈಕಮಾಂಡ್ ತೀರ್ಮಾನ ಏನು ಮಾಡ್ತೇವೆ ಅಂತ ಅವ್ರ ಮೇಲೆ ಇಟ್ಟಾರ ಅವರು. ಆದರೆ ಅವ್ರ ಮನಸ್ಸು ಇಲ್ಲ. ಅವ್ರು ಬಂದರೆ ಏನಾಗುತ್ತೆ? ಈಗ ಅವ್ರ ಎಂ ಪಿ ಎಲ್ಲಿ ಅನುಭವಿಸ್ಯಾರಲ್ಲ, ಹೊಟ್ಟು ಬಿದ್ದಿಲ್ಲ ಅವ್ರಿಗೆ, ಹಿಂಗಾಗಿ ಅವ್ರಿಗೆ ಡೌಟ್. ಏನು ವಿನಯ್ ಕುಲಕರ್ಣಿ ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಸಿಗ್ಗಾಮದೊಳಗೆ ಬೊಮ್ಮಾಯಿ ಏನೋ ಒಂದು ಕಣಕ್ಕೆ ಗಪ್ಪನ ಬಂದರು, ಅವ್ರು ಅಭಿವೃದ್ಧಿ ಮಾಡಿದರು. ಇಲ್ಲಿ ಸಿಗ್ಗಾಮದಲ್ಲಿ ಬೇರೆ ಯಾರು ಸಿಗೋಂಗಿಲ್ಲ. ಬಟ್ ಏನಾರ ಒಂದು ಅಭಿವೃದ್ಧಿ ಮಾಡ್ಯಾರಪ್ಪ ಅಂದ್ರಿಗೆ ಇಲ್ಲಿ ನೆಲೆ ಐತಿ. ಹೊಸಬ್ರು ಬರ್ತಾರೆ, ನಿಲ್ಬೋದು ಅವ್ರ ಕೆಪಾಸಿಟಿ, ನಿಂತು ಹೋಗ್ಬೋದು ಅವರು. ಆರಿಸಿ ಬರೋದು ಈಗ ಸದ್ಯ ಬೊಮ್ಮಾಯಿ ಆಲದ ಮರ ಆದಂಗೆ ಆಗೈತಿ. ಕಾಂಗ್ರೆಸ್ ಏನು ಫೈಟ್ ಕೊಡಲ್ಲ? ಹಂಗಾರೆ ಕೊಡದಲ್ರಿ, ಕಾಂಗ್ರೆಸ್ ಫೈಟ್ ಕೊಡೋದಿಲ್ಲ. ಕಾಂಗ್ರೆಸ್ ಅನ್ನೋದನ್ನ ಇಲ್ಲಿ ಎಲ್ಲಿ ಇಲ್ಲ. ಇದು ಜನ ಹೇಳ್ತಿರುವಂತಹ ವಿಶ್ವಾಸದ ಮತ ಅಂದ್ರೆ ಬೊಮ್ಮಾಯಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನು ಬಹಳ ಚರ್ಚೆ ಮಾಡ್ತಾರಂತ. ಮತ್ತೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನೀಗ ಶಿಗ್ಗಾಮಿ ಮತಕ್ಷೇತ್ರದ ಸವಣೂರಿನಲ್ಲಿದ್ದೀನಿ, ಸವಣೂರು ತಾಲೂಕಿನಲ್ಲಿದ್ದೀನಿ. ಇಲ್ಲಿ ಜನರನ್ನು ಮಾತನಾಡಿಸ್ತಾ ಇದ್ದೀನಿ. ಹೇಗಿದೆ ಸರ್ ಈ ಸರ್ತಿ ಎಲೆಕ್ಷನ್ನು? ಎಲೆಕ್ಷನ್ನು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಕ್ಷೇತ್ರದ ಸಿ ಎಮ್ ಅವರು, ರಾಜ್ಯದ ಸಿ ಎಮ್ ಅವರು, ಕ್ಷೇತ್ರ ಶಾಸಕರು ಒಳ್ಳೆಯ ವರ್ಕ್ ಮಾಡಿದ್ದಾರೆ. ವರ್ಕಿಗೆ ಏನು ಯಾವುದೇ ತೊಂದರೆ ಇಲ್ಲ. ಎಲ್ಲಿ ಯಾವ ಕ್ಷೇತ್ರದೊಳಗೂ ರಾಜ್ಯದೊಳಗೆ ಇಷ್ಟು ವರ್ಕ್ ಆಗಿರೋಕ್ಕಿಲ್ಲ, ಅಷ್ಟು ವರ್ಕ್ ಮಾಡಿದ್ದಾರೆ. ನೋಡ್ಬೇಕು. ಅದು 3 ಬಾರಿ ಶಾಸಕರಾಗಿದ್ದಾರೆ ಅವರು. 3 ಬಾರಿ ಶಾಸಕರಾಗಿದ್ದಾಗಲೂ ಕೂಡ ಚೆನ್ನಾಗಿ ಕೆಲಸ ಆಗಿದೆ. 2008 ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವುದು ನಮ್ಮ ಕ್ಷೇತ್ರದೊಳಗೆ ಆದಂಥ ಕೆಲಸ ಬಾಜು ಕ್ಷೇತ್ರದೊಳಗೆ ಆಗಿಲ್ಲ. ಇದೇ ನಮ್ಮ ಸವಣೂರು ತಾಲೂಕು ಅರ್ಧ ಹಳ್ಳಿ ಬೊಮ್ಮಾಯಿ ಸಾವಿರ ಬರುತ್ತೆ, ಅರ್ಧ ನೇರ ಓಲೇಕರ ಸಾವಿರ ಬರುತ್ತೆ. ನಮ್ಮ ಅರ್ಧ ಹಳ್ಳಿ ನೋಡಿ ಆ ಕಡೆ ಹೋದ್ರೆ ಬೇಜಾರಾಗತ್ತೆ. ಹಂಗೆ ಅದಾವ ರೋಡ್ ಗಿಡ ಎಲ್ಲ. ನಮ್ಮಲ್ಲಿ ಭಾಳ ಕೆಲಸ ಮಾತಾಡಂಗಿಲ್ಲ, ಅಭಿವೃದ್ಧಿ ಪೂರ್ತಿಯಾಗಿ ಏನು ಮಾತಾಡಂಗಿಲ್ಲರಿ ಅವರು. 2004 ಬಂದಾರಲ್ರಿ, ಅಭಿವೃದ್ಧಿ ಮಾಡ್ಯಾರ. ಮಂತ್ರಿ ಆಗಿದ್ದಾಗಲೂ ಚೆನ್ನಾಗಿ ಕೆಲಸ ಮಾಡ್ಯಾರ. ಶಾಸಕರು ಇದ್ದಾಗೂ ಮಾಡ್ಯಾರ ಅಭಿವೃದ್ಧಿ, ಮತ್ತು ಮಂತ್ರಿ ಇದ್ದಾಗ ಮಾಡೋದು ಏನು ದೊಡ್ಡದಲ್ಲಲ್ರಿ. ಈಗ ಮುಖ್ಯಮಂತ್ರಿ ಆಗ್ಯಾರೆ, ಮುಖ್ಯಮಂತ್ರಿ ಆಗ್ಯಾರ, ಜನಸಂಪರ್ಕ ಕಡಿಮೆ ಆಗೈತೆ ಅಷ್ಟೇ ಅವ್ರಿಗೆ. ಆದ್ರೆ ಕೆಲಸ ತೃಪ್ತಿ ತಂದವು ಎಲ್ಲ ಜನಸಾಮಾನ್ಯರಿಗೆ. ಮಂತ್ರಿ ಇದ್ದಾಗ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹಿಂಗೆ ಸಿಗ್ತಾರೆ, ಬಂದೇ ಬರ್ತಾರೆ. ಈಗ ನಿನ್ನೆ ವಾರದೊಳಗನ 2 ಬಂದ ಹೋಗ್ಯಾರ ರೀ, ನಮ್ಮ ತೆಗ್ಗಳಿಗೆ ಬಂದಿದ್ರು, ಇಲ್ಲಿ ಶಿಸ್ನಾಳಕ್ಕೆ ಬಂದಾರ. ಸಂಪರ್ಕ ಐತಿ, ಆದ್ರೆ ಜನಸಾಮಾನ್ಯ ಕ್ಷೇತ್ರದೊಳಗೆ ಅಡ್ಡಾಡೋದು ಏನಿದೆಲ್ಲ
ಅವ್ರ ಟೈಪ್ ಯಾರು ಅಡ್ಡಾಡಲ್ಲ. ಜನಸಾಮಾನ್ಯರ ಜೊತೆ ಸಂಪರ್ಕ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತಾರೆ. ಆದ್ರೆ ಯಾರು ಹೇಳೋದೇ ಬೇಡ, ಅವರ ಕೆಲಸ ಮಾಡ್ತಾರೆ. ಆದ್ರೆ ಈ ಬಾರಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸಿಸ್ಟಮ್ಯಾಟಿಕ್ ಫೈಟ್ ಅವರು ಗೆದ್ದಿದ್ದಾರೆ, ಮೂರು ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ. ಆದ್ರೆ ಬಹಳ ದೊಡ್ಡ ಅಂತರದಿಂದ ಏನು ಗೆದ್ದಿರಲಿಲ್ಲ. ನಿಜಕ್ಕೂ ಈ ಬಾರಿ ಅದೇ ರೀತಿಯಾದಂತಹ ಫೈಟ್ ಇದೆಯಾ? ಖಾದ್ರಿ ಅವರೇ ನಿಂತರೆ ಹೆಂಗಿರುತ್ತೆ? ಫೈಟ್ ಇದೆ ಸರ್, ಬಟ್ ಏನಂತಂದ್ರೆ ಕೇಂದ್ರದೊಳಗೆ ಮುಸ್ಲಿಮ್ಸ್ ಕೂಡ ಭಾಳ ಇದೆಯಲ್ಲ, ಹಿಂಗಾಗಿ ಸ್ವಲ್ಪ ಫೈಟ್ ಆಗುತ್ತೆ. ಇತರೆ ಹಂಗೇನು ಇದೆಯಲ್ಲ. ಈಗ ವಿನಯ್ ಕುಲಕರ್ಣಿ ಅವರ ಹೆಸರು ಯಾಕೆ ಇಲ್ಲಿ ಕೇಳಿ ಬರ್ತಿದೆ? ಅವರು ಇಲ್ಲಿಂದ ಎಲೆಕ್ಷನ್ ನಿಲ್ತಾರೆ ಅವ್ರು ಏನಸ್ತಾರ? ಒಟ್ಟು ಪ್ರತಿ ಹಳ್ಳಿಯಾಗೂ ವಿನಯ್ ಕುಲಕರ್ಣಿ ಅವ್ರು ಬಂದ್ರೆ ಸಾಹೇಬ್ರಿಗೆ ಟಪ್ ಆಗತ್ತೆ ಅಂತ ಮಾತಾಡ್ತಾರೆ. ಆದ್ರೆ ಬಟ್ ಅವ್ರು ನೋಡಿದ್ರೆ ಇಲ್ಲಿ ಕ್ಷೇತ್ರಕ್ಕೆ ಬರಂಗಿಲ್ಲ ಅಂತೇಳಿ ಹೇಳ್ತಾರೆ. ಆದ್ರೆ ನೋಡ್ಬೇಕು ನೋಡ್ಬೇಕು. ನೀವೇನಂತೀವಿ, ಯಾಕೆ ವಿನಯ್ ಕುಲಕರ್ಣಿ ಅವರ ಹೆಸರು ಅಷ್ಟು ಚರ್ಚೆಗೆ ಬರೋದು ಹಳ್ಳಿಗಳು? ಅದೇನು ಅದು ಧಾರವಾಡಕ್ಕೇನು ಕಂಪೀಟ್ ಮಾಡಕ್ ಆಗಂಗಿಲ್ಲಲ್ಲ, ಈಗ ಖಾಲಿ ಉಳಿತಾರಲ್ಲ ಅವರು, ಅದಕ್ಕೆ ಹೈಕಮಾಂಡ್ನವರು ಏನೋ ಅವ್ರಿಗೆ ಕೊಡ್ತಾರ ಅಂತ ಏನೋ ಒಂದು ಸುದ್ದಿ ಐತಿರಪ್ಪ. ಒಟ್ಟ ಅವ್ರು ನಿಂತರೆ ಫೈಟ್ ಆಗತ್ತೆ? ಫೈಟ್ ಹಾಕತ್ತೆ, ಡೆಫಿನೆಟ್ಲಿ ಫೈಟ್ ಆಗತ್ತೆ. ಯಾವ ಕಾರಣಕ್ಕಾಗಿ ಫೈಟ್ ಆಗತ್ತೆ ಅಂತೇಳಿ ಅಂದ್ರೆ ಜಾತಿ ಕಾರಣಕ್ಕಾಗಿನ, ಪಂಚಮಸಾಲಿ ಅನ್ನೋ ಕಾರಣಕ್ಕಾಗಿನ, ಹಿಂಗೆ ಅಂತೇಳಿ? ಎಲ್ಲ ಸಮಾಜ ಕೂಟಗೂ ಹೊಂದಾಣಿಕೆಯಿಂದ ಅದಾರಲ್ರಿ ವಿನಯ್ ಕುಲಕರ್ಣಿಯರು, ಆ ಒಂದು ಕಾರಣದಿಂದ ಹೇಳೋದು ನಾನು ಅಷ್ಟೇ. ಎಲ್ಲ ಸಮಾಜದ ಕೂಟಗೂ ಅಲ್ಲಿ ಆ ಕ್ಷೇತ್ರದೊಳಗೆ ನೋಡಿದ್ವಲ್ಲ ನಾವು, ಅಲ್ಲಿ ಮುಸ್ಲಿಮ್ಸ್ ಕೂಟಗೂ ಭಾಳ ಒಂದು ಅನ್ಯೂನ್ಯತೆಯಿಂದ ಅದಾರ ಅವರು ಅಲ್ಲಿ ಧಾರವಾಡ ಕ್ಷೇತ್ರದೊಳಗೆ. ಹಂಗಾಗಿ ಸ್ವಲ್ಪ ಫೈಟ್ ಆಗ್ಬೋದು. ಈ ಪಂಚಮಸಾಲಿ ಮೀಸಲಾತಿ ವಿಚಾರಗಳು ಕೂಡ ಇಲ್ಲಿಗೆ ಚರ್ಚೆ ಆಗುತ್ತೆ ಎಲೆಕ್ಷನ್ ಒಳಗೆ? ಚರ್ಚೆ ಇದೆ ಸರ್ ಇದೆ, ಬಟ್ ಏನಂದ ವರ್ಕ್ ನೋಡಿದ್ರೆ ಯಾರು ಎಲ್ಲ ಸಮಾಜನು ಏ ಸಾಹೇಬ್ರು ವರ್ಕ್ ಮಾಡ್ರೆ ಅನ್ನೋ ಭಾವನೆನ ಐತಿ. ವರ್ಕಿಗೆ ಅದು ಭಾಳ ವರ್ಕ್, ಗುಡಿ ಗುಂಡರ ಆಮೇಲೆ ರೋಡು ಆಮೇಲೆ ಕಚೇರಿಗಳು, ಏನು ಯಾರು ಹೋಗ್ತೀರ ಅಲ್ಲಿ ದೊಡ್ಡ ದೊಡ್ಡ ಕಚೇರಿಗಳು ಆಗಿವು, ಒಳ್ಳೆ ಇದು ಇದೆ. ಸರ್ಕಾರದ ಎಲ್ಲ ಕೆಲಸಗಳು ಕೂಡ ಇಲ್ಲಿ ಆಗ್ತವೆ. ಏ ಭಾಳ ಇವೆ ಸರ್, ಭಾಳ ಮುರಾಜಿ ಸ್ಕೂಲ್ ತೊಗೊಳ್ಳಿ, ಆಮ್ಯಾಗ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲು, ರಾಣಿ ಚೆನ್ನಮ್ಮ ಸ್ಕೂಲು, ರೋಡ್ ಟೈರೋಡ್ ಹೊಲವರಿ ರೋಡ್ ಸಮೇತ ಡಾಂಬರಿ. ಜನಸಾಮಾನ್ಯರು ಹಳ್ಳಿಯಾಗ ಮಾತಾಡ್ತಾರ ರೀ, ವಿನಯ್ ಕುಲಕರ್ಣಿಯವ್ರು ಬಂದ್ರೆ ಫೈಟ್ ಆಗ್ತೈತಿ ಅಂಥೇಳಿ ನಾವು ಹೇಳೋದಲ್ರಿ, ಇದು ಜನರು ಮಾತಾಡೋದು ಹೇಳಿದ್ ನಾನು ನಿಮಗೆ. ಆದರೆ ಬೊಮ್ಮಾಯಿ ಸಾಹೇಬರಿಗೆ ಏನಾಗೈತಿ ಅಂತಂದ್ರೆ, ಜೆ ಎಚ್ ಪಟೇಲ್ರ ಕಾಲದಿಂದನು ಅವರು ರಾಜಕಾರಣದಾಗ ಅದಾರಲ್ಲ, ಮುಖ್ಯಮಂತ್ರಿ ಇದ್ದ ಕಾರ್ಯದರ್ಶಿ ಇದ್ರು, ಅವಾಗನ ಎಲ್ಲ ಇಲಾಖೆನೂ ಹೊಳಿಸಿ ಹಾಕಿಬಿಟ್ರ ಅವರು, ಎಲ್ಲ ಇಲಾಖೆಗಳದ್ದು ಅನುಭವ ಐತೆ ಅವ್ರಿಗೆ. ಹಂಗಾಗಿ ಎಲ್ಲ ಇಲಾಖೆ ಗ್ರ್ಯಾಂಟ್ ನಮ್ಮ ಕ್ಷೇತ್ರಕ್ಕೆ ಬಂದ್ಬಿಡ್ತಾವೆ. ಇಷ್ಟ ಬಂದು ಏನಿಲ್ಲರಿ, ಇದು ಇಲ್ಲಿ ಸವಣೂರಿನಲ್ಲಿ ಜನ ಹೇಳ್ತಾರೆ ಅಂತಂದರೆ, ಬೊಮ್ಮಾಯಿಯವರು ಮಾಡಿದಂಥ ಕೆಲಸವನ್ನು ಭಾಳ ಮೆಚ್ಕೊಂಡಿದ್ದಾರೆ ಜನ ಅನ್ನುವಂಥದ್ದು. ಅದು ಅವರಷ್ಟು ಯಾರು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ವಿನಯ್ ಕುಲಕರ್ಣಿ ಅವರು ಒಂದು ವೇಳೆ ಇಲ್ಲಿ ಸ್ಪರ್ಧೆಗೆ ಇಳಿದ್ರೆ ಆಗ ಫೈಟ್ ಇದೆ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಸವಣೂರಿನಲ್ಲಿ ನಾನು ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಿಗ್ಗಾವಿ ಮತಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ಜನ ಜೊತೆಗೆ. ಏನು ಹೇಳ್ತೀರಿ, ಹೆಂಗಿದೆ ಈ ಸರ್ತಿ ಎಲೆಕ್ಷನ್? BJP ಆಗ್ತೈತ್ರಿ, ಬಸವರಾಜ ಬೊಮ್ಮಾಯಿ ಜನಪ್ರಿಯ ಮುಖ್ಯಮಂತ್ರಿ ಆಗ್ಯಾರ, ಅವರು ಮೂರು ಸಲ ದೊಡ್ಡ ದೊಡ್ಡ ಖಾತೆ ನಿಭಾರಿಸ್ಯಾರ, ಇನ್ನ ಕೆಲಸ ಆಗಬೇಕು ಆಗ್ತೈತಿ ಅನ್ನೋದು ಒಂದು ಭರವಸೆ ಐತಿ. ಈಗ ಕಳೆದ ಬಾರಿ ಈಗ ಆಲ್ರೆಡಿ ಮೂರು ಬಾರಿ ಗೆದ್ದಿದ್ದಾರೆ ಅವರು, ಕಳೆದ ಬಾರಿ ಸುಮಾರು 9,000 ಓಟಲ್ಲಿ ಗೆದ್ದಿದ್ರು, ಈ ಬಾರಿ ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅಂತ? 18,000-22,000 ಮಟ್ಟ ಕನಿಷ್ಠ ಗೆಲ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಅದ್ರ ವಿನಯ್ ಕುಲಕರ್ಣಿ ಅವ್ರು ಏನಾದರೂ ಸ್ಪರ್ಧೆ ನಿಂತರೆ ಟಪ್ ಆಕೈತೆ ಅಲ್ಲ, ಅವ್ರೆ ಸ್ವಲ್ಪ ಟಪ್ ಆಗ್ಬೋದು ಅಂತ ಅಷ್ಟೇ ರೀ, ಗೆಲ್ಲದ ಬೊಮ್ಮಾಯಿ ಸಾಹೇಬ್ ನನ್ನ. ನೀವೇನಂತೀರಿ, ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಅವ್ರದ್ದು ಏನು ರೀ, ಹಂಗೆ ಅಲ್ಲಿ ಧಾರವಾಡದಲ್ಲಿ ನೋಡಿದಾರಲ್ಲ, ಇಲ್ಲಿ ಅಂತಾರ ಆಗ್ಬೋದ, ಶಶಿಧರ್ ಎಲ್ಲರೂ ಕೊಟ್ರೆ ಫೈಟ್ ಆಗುತ್ತೆ, ಅವ್ರನ್ನ ಬಿಟ್ಟರೆ ಮತ್ತು ಅವ್ರು ಬೇರೆ ಬಿಟ್ಟು ಕೊಟ್ರೆ ಬೊಮ್ಮಾಯಿಯವ್ರದ. ಖಾದ್ರಿ ಅವರು ಇಲ್ಲಿ ನಿಂತು ನಿಂತು ಸೋಲ್ತಿದ್ರು, ಅವರು ಈ ಸರ್ತಿ ಮತ್ತೆ ಟಿಕೆಟ್ ತಗೊಂಡ್ರೆ? ಟಿಕೆಟ್ ತೊಗೊಂಡ್ರೆ ಮತ್ತು ಲೀಡಿಂದ ಈ ಸಲ ಇನ್ನೂ ಒಟ್ಟು ಹೆಚ್ಚಿಗೆ ತೊಗೊಂಡು ಜೀರೋ ಆಗತ್ತಾರೆ, ಅದು ಮತ್ತೆ ಶಶಿಧರ್ ಅಲ್ಲಿಗಾರ ಕೊಟ್ರೆ ವಿನ್ ಆಗೋ ಚಾನ್ಸಸ್ ಇದೆ, ಅವ್ರು ಬಿಟ್ಟು ಬೇರೆದಾರ ಕೊಟ್ರೆ ಬೊಮ್ಮಾಯಿಯವ್ರು. ಯಾಕೆ ಬೊಮ್ಮಾಯಿಯವರು ಕೆಲಸ ಹೆಂಗೆ ಮಾಡಾರೆ? ಕೆಲಸ ಚಲೋ ಮಾಡಿದ್ದಾರೆ, ಹಿಂದಿದ್ದಾರೆ ಎಲ್ಲ ಹದಗೆಡ್ಸಕತ್ತದೆ, ಹಿಂದಿದ್ದಾರೆ ಒಳ್ಳೆಯವ್ರು ಇದ್ದಾರೆ, ಆದ್ರೆ ಹಿಂದಿದ್ದಾರಲ್ಲ ಅವರ ಒಂದು ಸ್ವಲ್ಪ ಹದಗೆಡ್ಸತ್ತಾರೆ ಅವರಿಂದಾಗಿ ಕೆಲಸ. ಹೌದು ಹೌದು, ಅವ್ರನ್ನ ಬಿಟ್ಟರೆ ಒಳ್ಳೆಯ ಮನುಷ್ಯರು ಮುಖ್ಯಮಂತ್ರಿ. ಎಲ್ಲ ಯೋಜನೆ ಬಂದಿದೆ? ಹಾಂ, ಎಲ್ಲ ಯೋಜನೆ ಆಗಿದೆ, ಆದರೆ ಹಿಂದಿನ ಒಂದಿಟ್ಟು ಕೆಲಸ ಆಗುತ್ತಾರೆ.
ಅದ್ರ ಸಂಬಂಧ ಬೇರೆ ಮಾಡ್ಬೇಕು ಅಂತ ಜನರಲ್ಲಿ ಅಭಿಪ್ರಾಯ, ಒಂದು ಸ್ವಲ್ಪ ಪಾಠ ಕಲಿಸೋಣ ಅಂತ. ಅದನ್ನ ಬಿಟ್ಟರೆ ಏನಿಲ್ಲ. ಮುಖ್ಯಮಂತ್ರಿಗಳಿಗೆ ಪಾಠ ಕಲಿಸ್ಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸ್ತೈತೆ. ಅವ್ರೇನು ಒಳ್ಳೆಯ ಕರೆ, ಆದರೆ ಇವರು ಬೇರೆ ಇದ್ದಾರಲ್ಲ ಅವರಿಂದ ಪಾಠ ಕಲೀಲಿ ಅಂತ ದೂರ ಇಡಬೇಕು. ಹಾಂ, ಅಂಥವ್ರನ್ನ ದೂರ ಇಟ್ಟು ಎಲೆಕ್ಷನ್ ಮಾಡಿದರೆ ಇನ್ನೂ ಒಳ್ಳೆಯದು, ಅವ್ರ ಹೆಸರು ಬರುತ್ತೆ. ಸರ್, ಈಗ ಹೆಂಗಿದೆ ಈ ಸರ್ತಿ ಎಲೆಕ್ಷನ್ ಶಿಗ್ಗಾಂವಲ್ಲಿ? ಶಿಗ್ಗಾಂವಲ್ಲಿ ಚೆನ್ನಾಗಿದೆ ಸರ್. ಯಾವ ಥರ? ಏನಿಲ್ಲ ರೀ, ಬಿ ಜೆ ಪಿನ ಮತ್ತು ನಮ್ಮ ಕಡೆ ಸೋನೂರಲ್ಲಿ ಬರೋದು ರೀ. ಶಿಗ್ಗಾಂವ್ ಸೋನೂರು ಅವರ ಕೆಲಸಗಾರ ಮತ್ತು ಅಭಿವೃದ್ಧಿ ಕೆಲಸ ಚಲೋ ಮಾಡಿದ್ರೆ, ಮತ್ತು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಅನುದಾನ ಪ್ರದಾನ ಬಡಬಗ್ಗರಿಗೆ ಪಟ್ಟು ಚಲೋ ಮಾಡ್ತಾರೆ. ಹಂಗಾರೆ ಬೊಮ್ಮಾಯಿಯವರೇ ಮತ್ತೆ ನಾಲ್ಕನೇ ಬಾರಿ ಕೂಡ ಗೆಲ್ತಾರೆ? ಹೌದೌದು, ಯಾವುದು ಅಭಿಪ್ರಾಯನೇ ಇಲ್ರಿ, ಅವ್ರನ್ನ ಬಿಟ್ಟು ಯಾರು ಮಾಡೋಕ್ಕಾಗಲ್ಲ ಕೆಲಸಗಾರ. ಬೊಮ್ಮಾಯಿಯವ್ರಿಗೆ ಯಾರು ನಿಂತರೆ ಫೈಟ್ ಆಗತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ಸಿಂದ? ಅದರ ಜಂಪಿ ಕಾದ್ರಿ ಅವರಿಗೆ ಒಟ್ಟು ಅವ್ರಿಗೆ ಒಟ್ಟು ಠೇವಣಿ ಕಳ್ಕೊಂಡಿಲ್ಲ, ಮತ್ತು ಅವ್ರಿಗೆ ಅವ್ರಿಗೆ ಏನು ಸ್ವಲ್ಪ 10-15 ಸಾವಿರ ರೂಪಾಯಿ ಇದರಿಂದ ಒಟ್ಟು ಅಂದ್ರಿಂದ ಬರೋದು. ಬಿಟ್ಟರೆ ಬೇರೆ ಈಗ ವಿನಯ್ ಕುಲಕರ್ಣಿ ಅವ್ರ ಹೆಸರೆಲ್ಲ ಕೇಳ್ತೈತಲ್ಲ, ಅದಕ್ಕೇನಂತ ಸರ್? ಅವ್ರು ಏನೇ ಒಟ್ಟ ಇಲ್ಲಿ ಬಂದಿಲ್ಲ ಬಿಟ್ಟಿಲ್ಲ, ಇನ್ನು ಕೆಲಸನೂ ಮಾಡಿಲ್ಲ, ಅವ್ರು ಯಾರು ಅನ್ನೋದು ಪರಿಚಯನೇ ಇರೋಂಗಿಲ್ಲ ಜನರಿಗೆ. ಬೇಕಾದ್ರೆ ದೊಡ್ಡ ದೊಡ್ಡವ್ರಿಗೆ ಅಷ್ಟೇ ಏನಾರು ಪರಿಚಯ ಇರ್ಬೋದು, ಉಳಿದಾದವ್ರಿಗೆ ಏನಂತ ಇದಿಲ್ಲ ರೀ. ಬೊಮ್ಮಾಯಿಯವ್ರಿಗೆ ಅದಕ್ಕೆ ಟಫ್ ಇಲ್ಲ ಅಂದರೆ ಏನಿಲ್ಲ ರೀ. ಹೆಂಗೆ ಕೆಲಸ ಮಾಡಿದ್ರೆ ಬೊಮ್ಮಾಯಿಯವರು ಈಗ ಮುಖ್ಯಮಂತ್ರಿ ಆದಮೇಲೆ? ಕೆಲಸ ಚಲೋ ಮಾಡಿದ್ದಾರೆ ರೀ, ಎಲ್ಲದಕ್ಕೆ ನಾ ಹೇಳ್ತೇನಲ್ಲ, ರೋಡು ಮತ್ತು ಬಡಬಗ್ಗರಿಗೆ ಅನುದಾನ ಎಲ್ಲ ಚಲೋ ಕೊಡ್ತಾರೆ ರೀ ಬಡಬಗ್ಗರ ಹರಕಾರ. ಸೌಣೂರಿನಲ್ಲಿ ನಾನು ವರ್ತಕರನ್ನು ಮಾತನಾಡ್ತೀನಿ, ಅವರ ಪ್ರಕಾರ ಈ ಬಾರಿಯ ಚುನಾವಣೆ ಯಾವ ಸ್ವರೂಪದಲ್ಲಿದೆ, ಹೇಗೆ ಬೊಮ್ಮಾಯಿಯವರಿಗೆ ಸವಾಲೊಡ್ಡುವಂತಹ ಕೆಲಸವನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮಾಡಬಲ್ಲದು, ಈ ವಿಚಾರದ ಬಗ್ಗೆ ಮಾತನಾಡೋಣ. ಏನು ಹೇಳ್ತೀವಿ ಸರ್, ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಏನು ಎರಡು ಮಾತಿಲ್ಲ ಸರ್, ಬಿ ಜೆ ಪಿನ ಆಗೋದು, ಬೊಮ್ಮಾಯಿಯರೇ ವಿನ್ ಆಗೋದು, ಅದನ್ನ ಬಿಟ್ಟರೆ ಬೇರೆ ಕಾಂಗ್ರೆಸ್ ಅದಾಯ್ತು ಯಾವುದು ಇಲ್ಲಿ ಕೆಲಸ ಆಗಲ್ಲ. ಬೊಮ್ಮಾಯಿಯವರ ಪ್ಲಸ್ ಪಾಯಿಂಟ್ ಏನಂತ? ಅಭಿವೃದ್ಧಿ ಸರ್, ಅಭಿವೃದ್ಧಿ ಎಲ್ಲರನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಏನು ರಾಜ್ಯನೇ ಮುಂದೆ ತಗೊಳ್ಳೋದಂಥ ಜವಾಬ್ದಾರಿ ಅವರಲ್ಲಿದೆ, ಅವರ ಅಂಥ ನಾಯಕತ್ವ ಅವರಲ್ಲಿದೆ. ಆಮೇಲೆ ನಮ್ಮ ಸವಣೂರಲ್ಲಿ ಶಿಗ್ಗಾಂವ್ ಸವಣೂರು ತಾಲೂಕಿನಾಗ ಫಸ್ಟ್ ಸದಾ ಎಮ್ ಎಲ್ ಎ ಇದ್ದಾಗೂ ಹೆಚ್ಚಿನ ಗ್ರ್ಯಾಂಟು ನಮ್ಮ ಕ್ಷೇತ್ರಕ್ಕೆ ತೊಗೊಂಬಂದು ಅವರೆಲ್ಲ ಇದು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನೀರಿನ ಸಮಸ್ಯೆ ಭಾಳ ಇತ್ತು ನಮ್ಮಲ್ಲೇ ಫಸ್ಟ್, ಬಟ್ ಆಮೇಲೆ ಅದನ್ನೆಲ್ಲ ಇಲ್ಲೆಲ್ಲ ತೋಟದವರಿಗೆ ಎಲಿಬಳ್ಳಿ ಅವರಿಗೆ ಎಲ್ಲ ಸಮಸ್ಯೆಗಳು ಭಾಳ ಇದ್ವು, ಅದು ಫಸ್ಟ್ ಬಂದು ನೀರಿನ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಒಳ್ಳೆಯ ಅಭಿವೃದ್ಧಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಈ ಬಾರಿನೂ ಅವರು ಈ ಕ್ಷೇತ್ರದಿಂದ ಆಯ್ಕೆ ಆಗ್ತಾರಂತ ನಮ್ಗೆ. ಇಲ್ಲಿ ಸ್ಟ್ರೈಟ್ ಫೈಟ್ ಕಾಂಗ್ರೆಸ್ ಜೊತೆಗೆ ಇರುತ್ತೆ, ಕಾಂಗ್ರೆಸ್ ನಾರ್ಮಲಿ ಸ್ಟ್ರೈಟ್ ಫೈಟ್ ಕೊಡ್ತಾ ಬಂದಿರುವಂಥದ್ದು, ಭಾಳ ದೊಡ್ಡ ಅಂತರದಲ್ಲಿ ಏನು ಗೆದ್ದಿಲ್ಲ ಬೊಮ್ಮಾಯಿಯವರು ಯಾವ್ದು ಎಲೆಕ್ಷನಲ್ಲೂ ಕೂಡ. ಈ ಬಾರಿ ಹೆಂಗಿರುತ್ತೆ? ಈ ಸರಿ ಮಾತ್ರ 100% ಹೋದ ಸರಿಗಿಂತನೂ ಜಾಸ್ತಿ ಲೀಡ್ನಲ್ಲಿ ಅವ್ರು ಬರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಆಗುತ್ತೆ, ಆಗುತ್ತೆ 100% ಹೆಚ್ಚಿನ ಲೀಡ್ನಲ್ಲಿ ಬರ್ತಾರೆ, ಯಾಕಂದ್ರೆ ಜನ ಬರ್ತಾರೆ ಈ ಸಲ ಜನ 25-30 ಸಾವಿರ ಲೀಡ್ಲೆ. ಬೇಕಾದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೇಕಾದ ಇದ್ರು ಕೂಡ ಏನೈತಿ 25-30 ಸಾವಿರ ಲೀಡ್ಲೆ ಬೊಮ್ಮಾಯಿಯವರು 100% ವಿನ್ ಆಗ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬರ್ತಿದೆ, ಸೋಮಣ್ಣ ಬೇವಿನ ಮರದ ಅವರ ಹೆಸರು ಕೇಳಿ ಬರ್ತಿದೆ, ಶಶಿ ಎಲ್ಗಾರ್ ಅವರ ಹೆಸರಿದೆ. ಯಾರು ನಿಂತರೆ ಇಲ್ಲಿ ನಿಜಕ್ಕೂ ಫೈಟ್ ಇದೆ ಅಂತೇಳಿ ಅನ್ನಿಸುತ್ತಾ ಇವರೆಲ್ಲ ನಿಂತರೆ? ಸರ್, ಯಾವುದು ಎಫೆಕ್ಟ್ ಆಗಲ್ಲ ಸರ್, ಯಾರು ನಿಂತರೂ ಕೂಡ ಕಾಂಗ್ರೆಸ್ ನಿಂತರ ಸಿದ್ದರಾಮಯ್ಯನವ್ರು ಬಂದು ನಿಂತ್ಕೊಂಡ್ರು ಕೂಡ ಕೆಲಸ ಆಗಲ್ಲ, ಬೊಮ್ಮಾಯಿಯರೇ ವಿನ್ ಆಗೋದು. ನೀವು ಇವ್ರನ್ನ ಬಿಡಿ, ಸಿದ್ದರಾಮಯ್ಯ ಬಂದು ನಿಂತರೂ ಕೂಡ ಏನೈತೆ, ಬೊಮ್ಮಾಯಿಯರೇ ವಿನ್ ಆಗೋದು. ಅಭಿವೃದ್ಧಿ ಐತೆ ಸರ್, ಅಭಿವೃದ್ಧಿ ಐತೆ, ಏನು ಎರಡು ಮಾತಿಲ್ಲ ಅದರಲ್ಲಿ, ಅಭಿವೃದ್ಧಿ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಫಸ್ಟ್ ಅವ್ರು ಬರೋದಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರ ರೋಡು ಗಟರು ಏನೋ ನೀರಿನ ಸಮಸ್ಯೆ ಭಾಳ ಇತ್ತು. ಈಗೇನಿದೀರಿ, ಎಲ್ಲ ನಮ್ಮಲ್ಲಿ ಸಿಟಿ ಒಳಗಾಯಿತು, ಹಳ್ಳಿ ಜನ ಎಲ್ಲರೂ ಎಲ್ಲ ರೋಡನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇವನ್ ಒಂದು ಹೊಲದಕ್ಕೆ ಹೋಗೋ ರೋಡ್ ಸಹಿತ ಸಮಸ್ಯೆಗಳು ಭಾಳ ಇದ್ವು, ಅವನು ಸಹಿತ ಪರಿಹಾರ ಮಾಡಿ ಅವಕ್ಕೆಲ್ಲ ರೋಡ್ಗಳನ್ನು ಮಾಡಿ ರೈತರಿಗೆ ಒಳ್ಳೆ ಸವಲತ್ತು ಮಾಡಿದ್ದಾರೆ. ಆದರೆ ಈ ನಗರ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳಲ್ಲಿ, ನಗರಸಭೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ನೊಳಗೆ ಕಾಂಗ್ರೆಸ್ ಹೇಗಿದ್ದಿದೆ? ಅವಳಿ ತಾಲೂಕಲ್ಲೂ ಕೂಡ ಶಿಗ್ಗಾಂವಲ್ಲೂ ಇದರಲ್ಲೂ ಮುಖ್ಯಮಂತ್ರಿ ಇದ್ದಾಗಲೇ ಬೊಮ್ಮಾಯಿಯವ್ರನ್ನ ಸೋಲ್ಸೋರು, ಬೊಮ್ಮಾಯಿಯವ್ರ ಪಕ್ಷನ ಸೋಲ್ಸೋರಲ್ಲ, ಅದು ಹೆಂಗೆ ಯಾಕೆ ಜಿಲ್ಲೆ ಹಂಗಿದ್ರೆ ಸೋಲ್ಸಿದ್ರು ಮುಖ್ಯಮಂತ್ರಿ ಅಂತ ಗೊತ್ತಿರಲಿಲ್ವಾ? ಇಲ್ಲ, ಅವ್ರದ್ದು ಒಂದು ಸ್ವಲ್ಪ ದೊಡ್ಡ ಕಮ್ಯುನಿಟಿ ಇದೆ, ಅವರು ಒಂದೇ ಕಡೆ ವೋಟಿಂಗ್ ಮಾಡೋದ್ರಿಂದ ಆ ಥರ ಆಗುತ್ತೆ. ಆಮೇಲೆ ಇವು ಸ್ಥಳೀಯ ಚುನಾವಣೆಗಳು ಏನಿದಾವೆ ವ್ಯಕ್ತಿ ಮೇಲೆ ಹೋಗ್ತವೆ. ಈಗಾಗ ನಾವು ಒಂದು ಬಿ ಜೆ ಪಿಯಿಂದ ಒಂದು ವ್ಯಕ್ತಿ ನಿಂತಿರ್ತಾನೆ, ಅವನು ಸ್ವಲ್ಪ ವೀಕ್ ಇದ್ದಾಗ ಅಥವಾ ಅವ್ರ ಕಮ್ಯುನಿಟಿಯಲ್ಲಿ ಹೆಚ್ಚಿಗೆ ಇದ್ದಾಗ, ನಮ್ಮ ಬಿ ಜೆ ಪಿ ಕಮ್ಯುನಿ ಇದು ಹಿಂದುತ್ವ ಅನ್ನೋದು ಸ್ವಲ್ಪ ಕಮ್ಯುನಿಟಿ ಕಡಿಮೆ ಇದ್ದಾಗ, ಅಲ್ಲಿ ಅವರು ಕಾಂಗ್ರೆಸ್ನವ್ರ ಕಮ್ಯುನಿಟಿ ಅವರು ಮುಸ್ಲಿಮರು ಒಂದೇ ಕಡೆ ವೋಟಿಂಗ್ ಮಾಡೋದ್ರಿಂದ ಆ ಕಮ್ಯುನಿಟಿ ಅವನು ಸೆಲೆಕ್ಷನ್ ಆಗ್ತಾನೆ ಅಲ್ಲಿ.
ಕಮ್ಯುನಿಟಿನೇ ಸರ್ ಇಲ್ಲಿ ಇಲ್ಲಿ ಏನಿದೆ ಅಂದ್ರೆ ಅವರು ಕೊಡಲ್ಲ, ಅವ್ರ ಕಮ್ಯುನಿಟಿಗೆ ಮಾಡೋದು, ಅವ್ರ ಕಮ್ಯುನಿಟಿ ಅವ್ರ ಕ್ಯಾಂಡಿಡೇಟ್ ಆಗಿರ್ತಾರೆ ಅವರೇ ವಿನ್ ಆಗೋದು. ನೋಡಿ ಸರ್, ಒಂದು ವಾರ್ಡ್ ನಲ್ಲಿ ಒಂದು 1000 ವೋಟಿಂಗ್ ಇರುತ್ತೆ, 1000ದಲ್ಲಿ 800 ಜನ ಅವರೇ ಇರ್ತಾರೆ, 200 ಜನ ನಮ್ಮ ಹಿಂದೂ ಇರ್ತಾರೆ, ಅಲ್ಲಿ ಹೆಂಗ್ BJP ಬರುತ್ತೆ ಸರ್? ಸಾಧ್ಯನೇ ಇಲ್ಲ. ಅವ್ರ ಕಮ್ಯುನಿಟಿ ಇರುತ್ತೆ, ಕಮ್ಯುನಿಟಿ ನೋಡ್ಬಿಟ್ಟು ಮಾಡ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಆದ್ರೆ ಬೊಮ್ಮಾಯರು ಏನು ಮಾಡಕ್ ಆಗಲ್ಲ. ಆದ್ರೆ ಈಗ ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಏನಂದ್ರೆ, ಪಂಚಮಸಾಲಿ ಮೀಸಲಾತಿ ವಿಚಾರ, ಇದು ಬಹಳ ದೊಡ್ಡ ಹೋರಾಟಗಳು ನಡೆದಿದ್ದಾವು. ಇದೆಲ್ಲ ವಿಚಾರದಲ್ಲಿ ಈ ಬಾರಿ ಎಲೆಕ್ಷನ್ ನಲ್ಲಿ BJPಗೆ ಏನಾದರೂ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ಮುಖ್ಯಮಂತ್ರಿಯವರು ಇದನ್ನ ನಿರ್ವಹಿಸಬೇಕಾಗಿತ್ತು, ನಿಭಾಯಿಸಬೇಕಿತ್ತು ಅನ್ನೋಂಥ ಬಗ್ಗೆ ಎಲ್ಲ ಒಂದು ಚರ್ಚೆಗಳಿದ್ವು. ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಅದೆಲ್ಲ ಗೌರ್ಮೆಂಟ್ ಲೆವೆಲ್ನಲ್ಲಿ ಎಲ್ಲ, ಅದಕ್ಕೆ ಕೋರ್ಟ್ ಲೆವೆಲ್ನಲ್ಲಿ ಎಲ್ಲ, ಅದಕ್ಕೆ ಕಾನೂನು ರೀತಿಯಿಂದ ಅದನ್ನೆಲ್ಲ ಅಡೆತಡೆಗಳು ಇದಾವೆ, ಅದಕ್ಕೆ ಅದನ್ನೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಮುಂದೆ ಸರಿ ಏನಾದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ಸುತ್ತಾ ನಿಮಗೆ? ಕೊಡ್ತಾರೆ ಸರ್, ಕೊಡ್ತಾರೆ. ಇಲೆಕ್ಷನ್ ಐತೆ, ಸುಮ್ಮನೆ ಈಗ ಹಂಗೆ ಬಾಯಿಗೆ ಇದನ್ನ ತುಪ್ಪ ಹಚ್ಬಿಟ್ಟು ಮಾಡಲ್ಲ ಅವರು. ನಮಗೆ ಮಾತ್ರ ಅವ್ರ ಮೇಲೆ ವಿಶ್ವಾಸ ಐತೆ. ಪಂಚಮ ಸಲಿಗೆ 2 ಮೀಸಲಾತಿ ಕೊಟ್ಟೆ ಕೊಡ್ತಾರಂತ, ಕೊಡ್ತಾರೆ, ಏನು ಅದರಲ್ಲಿ ಎರಡು ಮಾತು ಏನಿಲ್ಲ. ಅದ್ರ ವಿರುದ್ಧ ಏನು ಅಷ್ಟೊಂದೇನು ಎಫೆಕ್ಟ್ ಏನು ಆಗಲ್ಲ ಸರ್. ನಮ್ಮ ಪ್ರಕಾರ 2A ಮೀಸಲಾತಿ ಇದ್ರಲ್ಲಿಂದ BJPಗೆ ಯಾವುದೇ ಥರದ ಮೈನಸ್ ಆಗಲ್ಲ. ಆಮೇಲೆ ನಮ್ಮ APMC ಯಾರ್ಡ್ನಲ್ಲಿ ಫಸ್ಟ್ಗೆ ಹೋಸರೆ ಎಲ್ಲ ನಬಾರ್ಡ್ನಿಂದ ಸಾಕಷ್ಟು ದುಡ್ಡು ತಂದು ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ವ್ಯಾಪಾರಸ್ಥರು ಎಲ್ಲರೂ ಅವರು ಬೆಂಬಲಕ್ಕೆ ನಿಂತು, ಈಗ 2 ಇಲೆಕ್ಷನ್ 3 ಇಲೆಕ್ಷನ್ ಆದ್ರೂ ಅವ್ರ ಬೆಂಬಲಕ್ಕೆ ನಿಂತು ನಾವೆಲ್ಲ ಇಲೆಕ್ಷನ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಮಾರ್ಕೆಟ್ ಫಸ್ಟ್ ನಾವು ಬಂದಾಗ ಸ್ಟಾರ್ಟ್ ಮಾಡಿದಾಗ ಭಾಳ ರೈತರಿಗೆ ತೊಂದರೆ ಇತ್ತು, ವ್ಯಾಪಾರಸ್ಥರಿಗೆ ತೊಂದರೆ ಇತ್ತು. ಇವತ್ತು ನಮ್ಮ ಮಾರ್ಕೆಟ್ನ APMC ಒಳಗೆ ಹೋದರೆ ಈವನ್ ಒಂದು ಕಡ್ಡಿನ ಧೂಳನೂ ಸಿಗ್ತಾ ಇಲ್ಲ, ಒಂದು ಮಣ್ಣು ಸಹಿತ ಕಾಣಲ್ಲ. ಆ ಟೈಪ್ ಎಲ್ಲ ಕಾಂಕ್ರೀಟ್ ಪೂರ ನಮ್ಮ ಅಂಗಡಿ ಮುಂದೆ ಎಲ್ಲ ಕಾಂಕ್ರೀಟ್ ಆಗಿದಾವು. ರೈತರು ಮಾಲ್ ತಂದರೆ ಹೊಲಸಾಗಲ್ಲ, ಅಥವಾ ಏನು ರೈತರಿಗೂ ಒಂದು ಖುಷಿ, ನಮ್ಮ ಮಾಲ್ ತಂದರೆ ಚೆನ್ನಾಗಿರುತ್ತಪ್ಪ, ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ ಅವರಲ್ಲಿನೂ ಒಳ್ಳೆಯ ಅಭಿಪ್ರಾಯ ಇರುತ್ತೆ ರೈತರು. ಹೀಗಾಗಿ ಈ ಸರಿ ಅವರು ಅಭಿವೃದ್ಧಿ ಇರೋದಕ್ಕೆ ಅವರೇ ಬರ್ಬೋದು. ಎಸ್, ಇದು ಅಭಿವೃದ್ಧಿ ಇರೋದಕ್ಕಾಗಿನೇ ಬೊಮ್ಮಾಯಿಯವರು ಬರ್ಬೋದು. ಉಳಿದ ಎಲ್ಲ ವಿಚಾರಗಳು ಏನಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇರುವಂತಹ ಸೂರು ಇರ್ಬೋದು, ಇವೆಲ್ಲವೂ ಕೂಡ ಏನೇ ಇರ್ಬೋದು, ಆದರೆ ಬೊಮ್ಮಾಯಿಯವರು ಗೆದ್ದೇ ಗೆಲ್ತಾರೆ ಅನ್ನೋಂಥ ವಿಶ್ವಾಸದ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಶಿಗ್ಗಾಂವಿ ನಗರದಲ್ಲಿ ನಾನು ಜನರನ್ನು ಮಾತನಾಡ್ತಾ ಇದ್ದೀನಿ. ಯಾವ ಸ್ವರೂಪದಲ್ಲಿ 2023 ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡೋಣ. ಏನ್ ಹೇಳ್ತೀರಿ, ಈ ಬಾರಿ ಚುನಾವಣೆ ಹೆಂಗಿದೆ ಇಲ್ಲಿ? ಈ ಬಾರಿ ಚುನಾವಣೆ BJP ಬಿಟ್ಟರೆ ಮತ್ತೆ ಯಾವುದು ಬರಕ್ ಸಾಧ್ಯ ಇಲ್ಲ ಅನ್ನಿಸ್ತತ್ರಿ. ಯಾಕಂದ್ರೆ ಬೊಮ್ಮಾಯಿಯವರು ಮಾಡಿದಂಥ ಕೆಲಸ, ಅವು ಕೆಲಸನ ಹೇಳ್ತಾವ್ರಿ ಇಲ್ಲಿ ಎಲ್ಲ ಜನ ಅಭಿಪ್ರಾಯ ಏನೈತ್ರಿ, ಬೊಮ್ಮಾಯಿಯವ್ರನ್ನ ಬಿಟ್ಟರೆ ಮತ್ತೆ ಅದು ಬರೋದಲ್ಲ ಅನ್ನೋದು ಅನ್ನಿಸ್ತತಿ. ಆಮ್ಯಾಗ ಇಲ್ಲೆಲ್ಲ ಈ ಸಾರಿ BJPನೇ ಬರ್ತದ್ರಿ ಈ ಶಿಗ್ಗಾಂವ್ ತಾಲೂಕು. ಶಿಗ್ಗಾಂವ್ ತಾಲೂಕಿ ಇವ ಈ ಸಾರಿ BJPನ ಬೊಮ್ಮಾಯಿ ಸಾರು ಎಲ್ಲ ಕೆಲಸ ಮಾಡ್ಯಾರ, ನಮಗೆಲ್ಲ ಕೆಲಸ ನೀರಿಂದು ರೋಡಿಂದು ಎಲ್ಲ ಕೆಲಸ ಮಾಡ್ಯಾರ, ಈ ಸಾರಿ ಅವರೇ ಬರ್ತಾರೆ. ನೀವೇನಂತೀರಿ, ಹೆಂಗಿದ ಯಾಕೆ ಬೊಮ್ಮಾಯಿಯವರೇ ಗೆಲ್ತಾರೆ? ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು ಕೊಟ್ಟಾರ ಅವರು. ಕುಡಿಯೋಕೆ ನೀರಿದ್ದಲ್ಲ, 15 ದಿನಕ್ಕೊಮ್ಮೆ ನೀರಿದ್ವು. ಈಗ ಅವರು ಹನಿ ನೀರಾವರಿ ಮಾಡಿದಾಗ, ಮೊನ್ನೆ ಮುಖ್ಯಮಂತ್ರಿ ಆದಾಗ ನಮಗೆ ನೀರಾವರಿ ಕೊಟ್ಟಿದ್ದಾರೆ. ಈಗಂತೂ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಜಾತ್ರೆ ಇದ್ರಿ ಅಂತೂ ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ, ನಾವು ಅವ್ರನ್ನ ಆರಿಸ್ತಾರೋದು. ಬಸಣ್ಣ ಅಂತ ಈಗ ಹೌದು ಹೌದು, ನಾವು ಅವರೇ ತರದೆ, ಅವ್ರ ಅಪ್ಪರ ಕಾಲಿಂದ ಅದಲ್ಲಿ ಅವರು, ನಾವೆಲ್ಲ ಅಗ್ದಿ ಆತ್ಮೀಯರಿದ್ದಂಗೆ. ನಮ್ಗಿಂತ 6 ವರ್ಷ ದೊಡ್ಡ ರಷ್ಟ. ಈಗ ಇದು ವಿನಯ್ ಕುಲಕರ್ಣಿ ಅವರು ಏನಾದರೂ ಎಲೆಕ್ಷನ್ ನಿಂತರೆ ಇಲ್ಲಿ ಆಗದಲ್ಲ, ಬರಂಗಿಲ್ಲ ಕಾಂಗ್ರೆಸ್ ಬರಂಗಿಲ್ಲ ಬಿಡಿ ಸರ್, ಬರಂಗಿಲ್ಲ. ಇವರು ಖಾದ್ರಿಯವರು ಫೈಟ್ ಕೊಡ್ತಾರೆ ಅಥವಾ ಬೇರೆಯವ್ರು ನಿಂತರೆ ಫೈಟ್ ಆಗುತ್ತಾ ಕಾಂಗ್ರೆಸ್ನಿಂದ ಇಲ್ಲಿ? ಇಲ್ಲಿ ನೋಡ್ರಿ, ಈಗ ಅಭಿವೃದ್ಧಿ ಕೆಲಸ ನೋಡಿದ್ರೆ ಬೊಮ್ಮಾಯಿ ಸರ ಬರ್ಬೇಕು ಅನ್ನಿಸ್ತತ್ರಿ. ಯಾಕಂತಂದ್ರೆ ಅವ್ರು ಬಂದು 5 ವರ್ಷದಾಗ 50 ವರ್ಷದ ಕೆಲಸನ ಅವ್ರು ಮಾಡ್ಯಾರ್ರಿ. ಹಾಂ, ಅದ್ರ ಸಲುವಾಗಿ ಗ್ರಾಮ ಸಡಕ್ ಯೋಜನೆಯೊಳಗೆ ಎಲ್ಲ ರೋಡ್ಗಳು ಅಭಿವೃದ್ಧಿ ಆಗ್ಯಾವು. ಆಮ್ಯಾಗ 42 ಹಳ್ಳಿಗೆ ಆ ಹೊಳಿಂದ ನೀರು ಬಿಟ್ಟು ನೀರಾವರಿ ಮಾಡ್ಯಾರ್ರಿ. ಈಗ ಎಲ್ಲ ಹಳ್ಳಕ್ಕೆಲ್ಲ ಬ್ರಿಡ್ಜ್ ಕಟ್ಟ್ಯಾರ್ರಿ. ಬ್ರಿಡ್ಜ್ ಕಟ್ಟಕ್ಕೆ ಅಷ್ಟೇ ಈಗ ನೀರಿಗೆ ಬಂದಾಗೈತಿ, ಆಮ್ಯಾಗ ನೀರಾವರಿ ಶುರುವಾಗತ್ರಿ. ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ ಬೊಮ್ಮಾಯಿ ಸಾಹೇಬ್ರು, ನಾವು ಅವ್ರ ಬಗ್ಗೆ ಭಾಳ ಅಭಿಮಾನ ಐತಿ. ಬಸವರಾಜ ಬೊಮ್ಮಾಯಿಯವರ ಅಭಿವೃದ್ಧಿಗಳು ಅವ್ರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಿರ್ಬೋದು ಸರ್. ಇಲ್ಲಿ ಒಂದು ಆರೋಗ್ಯ
ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟದ ಇರ್ಬೋದು ಸರ್, ಅನೇಕ ಕಡೆ ಗಾರ್ಮೆಂಟ್ಸ್ ಮಾಡಿ ಮಹಿಳೆಯರಿಗೆ ಉದ್ಯೋಗಾವಕಾಶ ಕೊಟ್ಟರೆ ಸರ್, ಅವ್ರು ಏನಂತಂದ್ರೆ ಆ ಹಳ್ಳಿಯವರು ರಸ್ತೆ ಮಾತಾಡ್ತಾರೆ ಸರ್, ಅವ್ರು ಮಾತಾಡಂಗಿಲ್ಲ ಸರ್, ಅಂತ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಶಿಗವನ ಸರ್, ಮತ್ತೊಮ್ಮೆ ಶಿಗವನ ಬೊಮ್ಮಾಯಿನ ಸರ್. ಮತ್ತೆ ಬೊಮ್ಮಾಯಿ ಅವ್ರಿಗೆ ಗೆಲ್ತಾರೆ? ಹೌದು ಸರ್, ಬೊಮ್ಮಾಯಿ ಗೆದ್ದೆ ಗೆಲ್ತಾರೆ ಸರ್, ಮತ್ತೊಮ್ಮೆ ಸಿಎಂ ಆಗಿ ಆಗ್ತಾರೆ ಸರ್, ಅದ್ರಲ್ಲಿ ಎರಡು ಮಾತಿಲ್ಲ ಸರ್. ಈಗ ಅವರು ಸಿಎಂ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟೈತೆ? ಬಹಳ ಖುಷಿ ಇದೆ ಸರ್. ಫಸ್ಟ್ ಟೈಮ್ ಊಟ ಹಾಕಿದಾಗಲೇ ಮುಖ್ಯಮಂತ್ರಿ ಆದ್ರಲ್ಲ ಈಗ? ಹೌದು ಸರ್, ನಾವು ಶಿಗ್ಗಾವನ್ನು ಒಂದು ಹೆಸರನ್ನ ನಮ್ಮ ಕರ್ನಾಟಕ ರಾಜ್ಯದಾಗ ತೊಂಬರ್ತಾರ ಅಂದ್ರೆ ಸರ್, ಇದಕ್ಕೆ ದೊಡ್ಡ ಮಾತು ಖುಷಿ ಯಾವ್ದಿಲ್ಲ ಸರ್ ನಮ್ಮ ಶಿಗ್ಗಾವ್ ಜನತೆಗೆ. ಹಾಂ ಸರ್, ರಾಷ್ಟ್ರ ಮಹಾತ್ಮ ಶಿಗ್ಗಾವ್ ಹೆಸರಾಗೈತೆ ಅಂದ್ರೆ ಸರ್, ಮತ್ತೊಮ್ಮೆ ಬೊಮ್ಮಾಯರ ಬರ್ತಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ ಸರ್. ಹೌದು ಸರ್. ಆದರೆ ಅವಳು ಭಾಳ ದೊಡ್ಡ ಅಂತರದಲ್ಲಿ ಗೆದ್ದಿಲ್ಲ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ, 7,000 9,000 ಹಿಂಗೆ. ಈ ಬಾರಿ ಹಿಂಗೆ ಅಂತರ ಎಷ್ಟು ದೊಡ್ಡದಾಗತ್ತೆ ಅಂತ ಅನ್ಸುತ್ತೆ ಸರ್? ಅಂತರ ಇಂಪಾರ್ಟೆಂಟ್ ಅಲ್ಲ ಸರ್, ಆದರೆ ಅವರು 5,000 ಬಂದರು ಬೊಮ್ಮಾಯರ ಗೆಲ್ತಾರೆ ಸರ್. ಒಂದು ಈ ಸಲ ಒಂದು ಸಿಎಂ ಆಗಿದ್ರು ಸರ್, ಜಾಸ್ತಿ ಒಂದು 50,000 ಅಂತರಿಂದ ನಾವು ಗೆಲ್ಲಿಸಿ ತೊಂಬರ್ತೀವಿ ಸರ್, ಅವ್ರನ್ನ ಶಿಗ್ಗಾವ್ ಜನತೆ ಗೆಲ್ಲಿಸಿ ತರ್ತಾರೆ ಅನ್ನೋ ಭರವಸೆ ನಮ್ಮ ಮೇಲೆ ಐತೆ ಸರ್. ಹೌದು. ಯಾವ ಕಾರಣಗಳಿಗೆ ನಿಮಗೆ ಬೊಮ್ಮಾಯಿ ಅವರಂದ್ರೆ ಇಷ್ಟ ಸರ್? ಬೊಮ್ಮಾಯರ ಮುಖ್ಯಮಂತ್ರಿ ಅಂತ ಅಷ್ಟೇ ಅಲ್ಲ ಸರ್, ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ ಸರ್. ಇಲ್ಲಿ ನಮ್ಗೆ ನೀರಾವರಿ ಯೋಜನೆ ಮಾಡಿರ್ಬೋದು ಸರ್, ಆಮೇಲೆ ಮೊದಲು ಗೃಹ ಸಚಿವರು ಸರ್, ಅದಕ್ಕಿಂತ ಮುಂಚೆ ಎಲ್ಲ ಜಲ ಸಂಪನ್ಮೂಲ ಸಚಿವರು ಇದ್ದಾಗ ಸರ್, ಅನೇಕ ಕಾರ್ಯಗಳನ್ನು ಮಾಡ್ಯಾರ ಸರ್. ಶಿಗ್ಗಾವ್ ಸವಣೂರ ಅಭಿವೃದ್ಧಿಗೆ ಅವರ ಶ್ರಮ ಭಾಳ ಸರ್, ಹಿಂಗಾಗಿ ಶಿಗ್ಗಾವ್ ಜನತೆ ಬೊಮ್ಮಾಯರನ್ನು ತೊಂಬರ್ತಾರೆ ಸರ್. ಮುಖ್ಯಮಂತ್ರಿ ಆದಮೇಲೆ ಹಂಗೆ ಓಡಾಡ ಸ್ವಲ್ಪ ಬರೋದು ಸ್ವಲ್ಪ ಕಡಿಮೆ ಆಗಿದೆಯಾ? ಹಾಂ ಸರ್, ಮತ್ತು ರಾಜ್ಯದ ಜವಾಬ್ದಾರಿ ಇದೆ ಸರ್, ಮತ್ತು ಬರೋದು ಕಡಿಮೆ ಆಗುವ ಸರ್, ಬಟ್ ಅವ್ರು ಆದರೂ ತಿಂಗಳಿಗೆ 2-3 ಸಲ ಬಂದೇ ಹೋಗ್ತಾರೆ ಸರ್. ಅವರ ಒಂದು ಸಂಪರ್ಕದಿಂದ ಎಲ್ಲರಿಗೂ ಅವರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ ಸರ್, ಬಂದಾಗ ಒಮ್ಮೆಲ್ಲ ಲೇಟ್ ಆದರೂ ತಮ್ಮ ಎಲ್ಲ ಇದು ಮಾಡ್ತಾರೆ ಸರ್. ಯಾವ ಥರದ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆ? ನೀರಿಂದು ಸಮಸ್ಯೆ ಇಲ್ಲಿತ್ತು, ನೀರಿನ ಸಮಸ್ಯೆನ ನೀಗ ಮಾಡ್ಯಾರು ಬೊಮ್ಮಾಯಿರಬಾರ್ದು. ಆದರೆ ಈ ಸಲ ಸಣ್ಣರಿದ್ದಾಗ ನೀರು ತಂದು ಹಾಕಬೇಕಾಗಿತ್ತು, ಈ ಸಲ ಏನೂ ಸಮಸ್ಯೆ ಇಲ್ಲ ನೀರಿಂದು, ಅವ್ರು ಬಂದಾಗಿಂದ ನೀರಿನ ಸಮಸ್ಯೆನೇ ಇಲ್ಲ. ನೀವೇನಂತೀರಿ, ಹೆಂಗಿದೆ ಹೆಂಗಿದೆ ಸರ್ ಎಲೆಕ್ಷನ್ ಸರ್? ಫಸ್ಟ್ ಪಿರಿಯಡ್ ಅವರು ಆಯ್ಕೆ ಆದಾಗ ನಮ್ಮ ಕ್ಷೇತ್ರಕ್ಕೆ ಸರ್, ಶಿಗ್ಗಾವ್ ತಾಲೂಕಿಗೆ ನೀರಿನ ಸಮಸ್ಯೆ ಭಾಳ ಇದೆ ಸರ್. ಸುಮಾರು ಒಂದು 5 ರೂಪಾಯಿ ನಿಂತರೆ 10 ರೂಪಾಯಿಗೆ ಒಂದು ಕೊಡಪನ್ ನಾವು ಟ್ಯಾಕ್ಟರ್ದಾಗ ತೊಗೋಬೇಕಾಗಿತ್ತು ಪರಿಸ್ಥಿತಿ ಇತ್ತು ಸರ್ ಇಲ್ಲಿ. ಅಂಥದ್ದನ್ನು ಫಸ್ಟ್ ಟೈಮ್ ಅವ್ರು ಆರ್ಸ್ ಬಂದಾಗ ಸರ್, ನೀರಾವರಿ ಸಚಿವರಾದರು, ಆದಾಗ ಅವರು ಶಿಗ್ಗಾವದ ನಮ್ದು ನೀರಿನ ಸಮಸ್ಯೆ ಪರಿಹಾರ ಮಾಡಿಕೊಡ್ರಿ. 2nd ಪಿರಿಯಡ್ದಾಗ ಬಂದಾಗ ಸರ್ ಅವರು ಸತತ ಅಂದ್ರೆ ಯಾವಾಗ ನಿಂತರು ಬಂದರು ಸರ್. 3ನೇ ಬಾರಿ ಬಂದಾಗ ಈಗ ಸಿಎಂ ಆದ ತಕ್ಷಣನೂ ನಮ್ಮ ಕ್ಷೇತ್ರಕ್ಕೆ ಸರ್ ಸಂತೋಷ ಐತ್ರಿ ಸರ್. ಬಟ್ ಅವಾಗ ನಿಂದ್ರೂ ಇವತ್ತಿರಗು ಕೆಲಸ ಜಾರಿಗೇನೆ ಐತಿ ಸರ್. ಈಗ ಅನೇಕ ಅಭಿವೃದ್ಧಿ ಮಾಡಕ್ಕೆ ಕುಂತಾರೆ ಸರ್. ದಯವಿಟ್ಟು ಅವರು ನಮ್ಮ ಕ್ಷೇತ್ರಕ್ಕೆ ಬರಲಿ ಅಂತೇಳಿ ಇನ್ನೊಮ್ಮೆ ನಮ್ಮ ಅಭ್ಯ ನಿಂದ್ರೂ. ಈಗ ಕಾಂಗ್ರೆಸ್ಸಿಂದ ಯಾರು ನಿಂತರೆ ಫೈಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಸರ್? ಅವರು ಅಭ್ಯರ್ಥಿ ಮೇಲೆ ಡಿಪೆಂಡ್ ಸರ್. ಅದಾರ ಸರ್, ಈಗ ಏನು ನೋಡ್ರಿ, ಈಗ ಅಭಿವೃದ್ಧಿ ಮೇಲೆ, ಈಗ ನಾವೆಲ್ಲ ಜನರ ಶಿಗ್ಗಾವ್ ಕ್ಷೇತ್ರದ ಜನರ ಅಭಿವೃದ್ಧಿ ಮೇಲೆ ಹೆಚ್ಚಿನ ಅಂಶ ಪ್ರೋತ್ಸಾಹ ಕೊಡೋರು ಸರ್. ಯಾರು ಅಂದ್ರೆ ಈ ಇಲ್ಲಿ ಶಿಗ್ಗಾವ್ ಪಟ್ಟಣ ಎಲೆಕ್ಷನ್ನಲ್ಲಿರ್ಬೋದು, ಸವಣೂರು ಪಟ್ಟಣದಲ್ಲಿ ಎಲೆಕ್ಷನ್ನಲ್ಲಿರ್ಬೋದು, ಕಾಂಗ್ರೆಸ್ ಗೆದ್ದಿತ್ತು ಇದರಲ್ಲಿ ನಗರಸಭೆಗಳಲ್ಲಿ ಗೆದ್ದಿತ್ತು. ಹಿಂಗಿರುವಾಗ ಅದು ಪಟ್ಟಣದಲ್ಲಿ ಬೊಮ್ಮಾಯಿಯವರಿಗೆ ಜನಪ್ರಿಯತೆ ಕಡಿಮೆ ಆಗಿದೆಯಾ ಹಿಂಗೆ? ಇಲ್ಲ ಸರ್, ಅದು ಹೆಚ್ಚಿನ ಅಂಶ ಮೊದಲಿಂದ್ರೂ ಈಗ ಜಾಸ್ತಿನೇ ಆಗಿದೆ ಸರ್. ಹೆಚ್ಚಿನ ಹೇಳಂತೀರಿ, ಜನಸಂಖ್ಯೆ ಜಾಸ್ತಿ ಆಗಿತ್ತು ರೀ, ಅವರ ಬರೋದು ಮತ್ತು ಈಗ ಈಗ ಶಿಗ್ಗಾವ್ ತಾಲೂಕು ಅವರ ಬರೋದು ನಮ್ಗೆ 100 ಗ್ಯಾರಂಟಿ ಐತೆ ಅದು. ಆದ್ರೆ ಕಾಂಗ್ರೆಸ್ಸಿಂದ ನಮ್ಮ ಲೆಕ್ಕಕ್ಕಿಲ್ಲ ರೀ, ನಮ್ಮ BJP ಮಾತ್ರ ಬರೋದು ಅದು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲ, ಅದು ಯಾಕೆ ಹೆಂಗಾದ್ರೆ ಗೆಲ್ತು ಇವ್ರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ? ಇವ್ರು ಮುಖ್ಯಮಂತ್ರಿ ಆದ್ರೂ ಸಹಿತ ಇವ್ರದ್ದು ಏನು ಹೋಪ್ ಕಡಿಮೆ ಆಗಿಲ್ಲರಿ. ಯಾಕಂತಂತಂದ್ರೆ ಸವಣೂರು ಶಿಗ್ಗಾವ್ಗೆ ನೀರು ಭಾಳ ಅರುಬಿತ್ರಿ, ಅಲ್ಲಿಂದ ಮೋತಿ ತಲಾಬ್ಲಿಂದ ನೀರು ಭಾಳ ಹೊಟ್ಟೆ ಇದ್ದಿದ್ದಿಲ್ಲ ರೀ. ಮೋತಿ ತಲಾಬ್ ಅಂತೇಳಿ ಒಂದು ಕೆರೆ ಇತ್ತು ರೀ ಅಲ್ಲಿ, ಆ ಕೆರೆಗೆ ಹೊಟ್ಟೆ ನೀರು ಇದ್ದಿದ್ದಿಲ್ಲ ರೀ. ಅವರು ಮೆಳ್ಳಾಗಟ್ಟಿ ಹುಳ್ಳಿಕೊಪ್ಪಿ ಮ್ಯಾಗ ಹಾಸಿ ಅವರು ಹೊಳಿಂದ ನೀರು ಮೋತಿ ತಲಾಬಿಗೆ ಕೆಡವಿದ್ರಿ ರೀ. ಆಮ್ಯಾಗ ಫಸ್ಟಿಗೆ ಈ ಶಿಗ್ಗಾವ ಸವಣೂರು ನೀರು ಇದ್ದಿದ್ದಿಲ್ಲ ರೀ, ಹೊಳಿಂದ ತಂದು ಶಿಗ್ಗಾವ್ಕೆ ಸವಣೂರಿಗೆ ಕೆಡೋದರ ಬೊಮ್ಮಾಯರು. ಅದ್ರ ಸಲುವಾಗಿ ಭಾಳ ಬೊಮ್ಮಾಯರಿಗೆ ಭಾಳ ಇದೈತೆ ರೀ, ಅಭಿಮಾನ ಐತಿ. ಶಿಗ್ಗಾವ್ ಸವಣೂರು ಪಟ್ಟಣದಾಗ ಭಯಂಕರ ಒಂದು ಅಭಿಮಾನ ಇಟ್ಕೊಂಡು ಅವ್ರನ್ನ ಆರಿಸಿ ತರ್ಬೇಕಂತೇಳಿ ಎಲ್ಲರದು ಹೋಪ್ ಐತೆ ರೀ. ಇದು ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಬಗ್ಗೆ ಅವರ ಸ್ವಕ್ಷೇತ್ರದ ಜನ ಹೇಳ್ತಾ ಇರುವಂತಹ ಅಭಿಮಾನದ ಮಾತುಗಳು, ಅಂದರೆ ಅವರು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋಂತಹ ಡೀಟೇಲ್ಸನ್ನು ಜನರೇ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರಿನ ಯೋಜನೆಗಳು ಹೇಗೆಲ್ಲ ಕಾರ್ಯಗತ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಜನರನ್ನೇ ಲಿಸ್ಟನ್ನು ಕೊಡ್ತಾರೆ, ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದಂತ. ಇದು ನಿಜಕ್ಕೂ ಕೂಡ ಬೊಮ್ಮಾಯಿ ಅವ್ರಿಗಿಂತ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ.
ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಓಡಾಡಿದಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಗುಣಗಾನ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ನಾನು ಶಿಗ್ಗಾಂವಿ ಮತ್ತು ಸವಣೂರು ಎರಡೂ ತಾಲೂಕುಗಳಲ್ಲಿ ಓಡಾಡಿ ಅಲ್ಲಿನ ಜನರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಬೊಮ್ಮಾಯಿಯವರು ಅಭಿವೃದ್ಧಿ ಮಾಡ್ಯಾರ್ರಿ ಅನ್ನುವಂತಹ ಮಾತು ಆಲ್ಮೋಸ್ಟ್ ನಾನು ಮಾತನಾಡಿದ ಬಹುತೇಕ ಮಂದಿ ಹೇಳ್ತಾ ಇದ್ರು. ಹಾಗಂತ ಬೊಮ್ಮಾಯಿಯವರಿಗೆ ಓಟ್ ಹಾಕ್ತೀರಾ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಬದಲಾವಣೆಯ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ವು. ಅಷ್ಟಮಟ್ಟಿಗೆ ಕಾಂಗ್ರೆಸ್ ಪೂರ್ತಿ ವಿಶ್ವಾಸವನ್ನು ಕಳೆದುಕೊಳ್ಬೇಕಿಲ್ಲ, ಗೆಲ್ಲುವ ಅವಕಾಶವಿದ್ರೂ ಅದನ್ನು ಗೆಲುವಾಗಿ ಪರಿವರ್ತಿಸಲು ಬೇಕಿರುವ ಇಚ್ಛಾಶಕ್ತಿಯ ಕೊರತೆ ಕಾಂಗ್ರೆಸ್ ಅನ್ನು ಕಾಡ್ತಾ ಇದೆ. ಶಿಗ್ಗಾಂವಿಯ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಸಂಭಾವ್ಯ ಅಭ್ಯರ್ಥಿಗಳು ಹೀಗಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ ಒನ್ಸ್ ಅಗೈನ್ ಬಸವರಾಜ ಬೊಮ್ಮಾಯಿಯವರು ಇಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಬಹಳ ಮುಖ್ಯವಾಗಿ ಕೇಳಿ ಬರ್ತಾರಂಥ ಒಂದು ಹೆಸರು, ಅವರು ಅರ್ಜಿ ಹಾಕಿಲ್ಲ ಆದರೆ ಅವರ ಹೆಸರು ಕೇಳಿ ಬರ್ತಾ ಇದೆ, ವಿನಯ್ ಕುಲಕರ್ಣಿ ಅಥವಾ ಶಶಿ ಎಲಿಗಾರ್. ಇವರಲ್ಲದೇ ಇನ್ನೂ 11 ಮಂದಿ ಇದ್ದಾರೆ, ಒಟ್ಟು 11 ಮಂದಿ ಅಲ್ಲಿ ಅರ್ಜಿ ಹಾಕಿದಂಥವ್ರು ಇದ್ದಾರೆ. ಅವರುಗಳ ಹೆಸರುಗಳ ಬಗ್ಗೆಯೂ ಕೂಡ ಮುಂದೆ ನಾನು ನಿಮಗೆ ವಿವರವನ್ನು ಕೊಡ್ತೀನಿ. JDSನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನು ನೋಡಬೇಕಿದೆ. CM ಬಸವರಾಜ ಬೊಮ್ಮಾಯಿಯವರ ರಾಜಕೀಯ ಕರ್ಮಭೂಮಿ ಈ ಶಿಗ್ಗಾಂವಿ. 2008 JDU ತೊರೆದು BJP ಸೇರಿದ್ದ ಬೊಮ್ಮಾಯಿ ಮೊದಲ ಪ್ರಯತ್ನದಲ್ಲಿ 13,000 ಮತಗಳ ಅಂತರದಿಂದ ಗೆದ್ದು ರಾಜ್ಯದ ಜಲಸಂಪನ್ಮೂಲ ಸಚಿವರಾದರು. ಅಲ್ಲಿಂದ ನಂತರ ಹ್ಯಾಟ್ರಿಕ್ ಗೆಲುವು ಬಾರಿಸಿದ್ದಾರೆ. ಆದರೆ ಕಳೆದ 3 ಅವಧಿಯಲ್ಲೂ ಬೊಮ್ಮಾಯಿಯವರ ಗೆಲುವಿನ ಅಂತರ ನಿಧಾನಕ್ಕೆ ತಗ್ಗುತ್ತಾ ಬಂದಿದೆ. 2018 ಅದು 9,000 ಮತಗಳ ಅಂತರಕ್ಕೆ ಬಂದು ನಿಂತಿದೆ. ಬೊಮ್ಮಾಯಿಯವರು ಸುಮಾರು 9,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು ನಿಜ, ಆದರೆ ಈ ಬಾರಿ ಬೊಮ್ಮಾಯಿ ಬೆಂಬಲಿಗರು ಹೇಳುವ ಪ್ರಕಾರ ಸುಮಾರು 20,000 ಹೆಚ್ಚು ಮತಗಳ ಅಂತರದಿಂದ ಅವರು ಗೆಲ್ತಾರಂತೆ. ಆದರೆ ಅಂಥದ್ದೊಂದು ವಾತಾವರಣ ನಿಜಕ್ಕೂ ಅಲ್ಲಿ ಇದೆಯಾ ಅಂತ ನೋಡಿದರೆ ಖಂಡಿತವಾಗ್ಲೂ ಕೂಡ ಆ ವಾತಾವರಣ ಕಂಡು ಬರ್ತಾ ಇಲ್ಲ. ಬೊಮ್ಮಾಯಿ ವಿರುದ್ಧ ಹ್ಯಾಟ್ರಿಕ್ ಸೋಲು ಕಂಡಿರುವಂತಹ ಅಜ್ಜಂಪೀರ್ ಖಾದ್ರಿ ಮತ್ತೆ ಕಾಂಗ್ರೆಸ್ ಟಿಕೆಟನ್ನು ಕೇಳಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಖಾದ್ರಿ ಬಹಳ ಜನಪ್ರಿಯ ನಾಯಕ, ಆದರೆ ಗೆಲುವಿಗೆ ಬಹಳ ನಿರ್ಣಾಯಕ ಪ್ರಮಾಣದಲ್ಲಿ ಬೇಕಾಗುವಂತಹ ಹಿಂದೂಗಳ ಮತ ಅವರಿಗೆ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಇದೇ ಅಜ್ಜಂಪೀರ್ ಖಾದ್ರಿ ಅವರ ಸೋಲಿಗೆ ಬಹಳ ಮುಖ್ಯವಾದಂತಹ ಕಾರಣ. ಕಾಂಗ್ರೆಸ್ಗೆ ಈ ವಿಷಯ ಬಹಳ ತಡವಾಗಿ ಅರ್ಥವಾದಂತೆ ಭಾಸವಾಗ್ತಾ ಇದೆ. ಹಾಗಿದ್ರೂ ಕಾಂಗ್ರೆಸ್ ಹೈಕಮಾಂಡ್ ಜಾತಿವಾರು, ಧರ್ಮವಾರು, ಪ್ರದೇಶವಾರು, ಈ ಪ್ರದೇಶದಲ್ಲಿ ಇಷ್ಟು ಮಂದಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು, ಇಷ್ಟು ಮಂದಿ ಇಂಥವ್ರಿಗೆ ಕೊಡಬೇಕು ಅಂಥೇಳಿ ಲೆಕ್ಕ ಹಾಕ್ತಾರಲ್ಲ, ಹಾಗೇನಾದರೂ ಆದರೆ ಆಗ ಖಾದ್ರಿ ಅಥವಾ ಇನ್ಯಾರಾದರೂ ಒಬ್ಬರು ಮುಸ್ಲಿಂ ಅಭ್ಯರ್ಥಿಗೆ ಹೆಚ್ಚು ಮುಸ್ಲಿಮರ ಪಾಪ್ಯುಲೇಷನ್ ಇರುವಂತಹ ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದ್ದೇ ಇದೆ. ಆದರೆ ಇಲ್ಲಿ ನಿಜಕ್ಕೂ ಗೇಮ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ವಿನಯ್ ಕುಲಕರ್ಣಿ ಅವರು ಈ ಕ್ಷೇತ್ರಕ್ಕೆ ಬರ್ತಾರೆ ಅನ್ನುವಂತಹ ಸುದ್ದಿಯಿಂದ. ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇಲ್ಲಿ ಶುರುವಾಗಿದೆ. ವಿನಯ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮೀಣ ಟಿಕೆಟ್ ಗಾಗಿ ಅಲ್ಲಿ ಅರ್ಜಿ ಹಾಕಿದ್ದಾರೆ, ಧಾರವಾಡ ಗ್ರಾಮೀಣ ಮತಕ್ಷೇತ್ರದಿಂದ. ಆದರೆ ಅಲ್ಲಿ ಬಹಳ ಮುಖ್ಯವಾಗಿ ಒಂದು ಅವರು ಜೈಲಿಗೆ ಹೋಗಿ ಬಂದಿರುವಂಥದ್ದು ಇವೆಲ್ಲವೂ ಕೂಡ ಗೊತ್ತೇ ಇದೆ. ಈ ಕೇಸ್ಗಳ ಕಾರಣದಿಂದಾಗಿ ವಿನಯ್ ಕುಲಕರ್ಣಿ ಅವರಿಗೆ ಈಗ ಧಾರವಾಡ ಜಿಲ್ಲೆಗೆ ಎಂಟ್ರಿ ಇಲ್ಲ. ಇದೇ ಕಾರಣದಿಂದಾಗಿ ವಿನಯ್ ಕುಲಕರ್ಣಿ ಅವರ ಹೆಸರು ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ಅವರು ಹಿಂದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗ ಶಿಗ್ಗಾಂವಿ ಕೂಡ ಆ ಲೋಕಸಭಾ ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ವಿನಯ್ ಕುಲಕರ್ಣಿ ಅವರ ಫ್ಲೆಕ್ಸ್ಗಳು ಬಹಳ ದೊಡ್ಡದಾಗಿ ಶಿಗ್ಗಾಂವಿಯಲ್ಲಿ ರಾರಾಜಿಸ್ತಾ ಇದ್ವು. ಹಳ್ಳಿ ಹಳ್ಳಿಗಳಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರ ಹೆಸರಿನ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ಅಲ್ಲಿನ ಜನ ಒಪ್ಕೊಳ್ತಾ ಇದ್ದಾರೆ. ಇದೇ ವೇಳೆ ಬೊಮ್ಮಾಯಿಯವರಿಂದಾಗಿ ಶಿಗ್ಗಾಂವಿಯಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದೆ ಅನ್ನುವ ಕಾರಣಕ್ಕಾಗಿ ಬೇಸತ್ತು BJPಯನ್ನು ತೊರೆದು 2018 ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಸೋಮಣ್ಣ ಬೇವಿನ ಮರದ ಈಗ ಕಾಂಗ್ರೆಸ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿ. ಇವರ ಜೊತೆಗೆ ಉದ್ಯಮಿ ಶಶಿಧರ್ ಎಲಿಗಾರ್ ಕೂಡ ಕಳೆದೆರಡು ವರ್ಷಗಳಿಂದ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಾರೆ. ಎಲಿಗಾರ್ ಬಗ್ಗೆ ಕೂಡ ಜನ ಒಳ್ಳೆಯ ಅಭ್ಯರ್ಥಿ ಅಂತೇಳಿ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಅವರು ಬಹಳ ಮುಖ್ಯವಾಗಿ ಇಲ್ಲಿ ಬಹಳ ನಿರ್ಣಾಯಕ ಸ್ಥಾನದಲ್ಲಿ ಇರುವಂತಹ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಇದರ ಹೊರತಾಗಿ ಅಜ್ಜಂಪೀರ್ ಖಾದ್ರಿ ಅವರು ಈಗಲೂ ಕೂಡ ಟಿಕೆಟ್ ಪಡೆಯುವ ಸಾಧ್ಯತೆ ಇಲ್ಲ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಬಹುತೇಕ ಅವ್ರಿಗೂ ಕೂಡ ಸಿಗಬಹುದು. ಕಾಂಗ್ರೆಸ್ನಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗದೇ ಇರೋದ್ರಿಂದಾಗಿ ಬಸವರಾಜ ಬೊಮ್ಮಾಯಿಯವರ ಗೆಲುವಿಗೆ ಸದ್ಯಕ್ಕೆ ಯಾವುದೇ ಅಡ್ಡಿ ಆತಂಕ ಹಾಗೆ ಕಂಡು ಬರ್ತಾ ಇಲ್ಲ. ಆದರೆ ನಿಜಕ್ಕೂ ಗೆಲ್ಲುವ ತಾಕತ್ತಿರುವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಆಗ CM ಬೊಮ್ಮಾಯಿಯವರನ್ನು ಸೋಲಿಸುವಂತಹ ಅವಕಾಶ ಕಾಂಗ್ರೆಸ್ಗೆ ಇದೆ. ಆದರೆ ಬೊಮ್ಮಾಯಿ ವಿಚಾರದಲ್ಲಿ ಅಷ್ಟೆಲ್ಲ ಕಠಿಣ ನಿರ್ಧಾರ ತೆಗೆದುಕೊಳ್ಳುವಂತಹ ಲಕ್ಷಣ ಈಗಿನ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯೇ ಅನ್ನುವಂಥದ್ದು ಪ್ರಶ್ನೆ. ಹಾಗಿದ್ರೂ 2018 ಚುನಾವಣೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು BJP ಮತ್ತು JDS ಸೇರಿ ಟಾರ್ಗೆಟ್ ಮಾಡಿದ್ದನ್ನು ಕೈ ನಾಯಕರು ಮರೆತಿಲ್ಲ ಅಂಥೇಳಿ ಅನ್ನಿಸ್ತಾ ಇದೆ. ಅಂದು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ್ರು, ಇನ್ನು ಬಾದಾಮಿಯಲ್ಲಿ ಬಹಳ ಕೂದಲೆಳೆಯ ಅಂತರದಲ್ಲಿ ಸಿದ್ದರಾಮಯ್ಯವರು ಗೆಲುವನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾದರು. ಹೀಗೆ ಸಿದ್ದರಾಮಯ್ಯವರನ್ನ ಗುರಿ ಮಾಡಿದಂತೆ ಈಗ ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನ ಸೋಲಿಸಿದರೆ BJP ಕೊಟ್ಟಿದ್ದ ಏಟಿಗೆ ಅದೇ ಪ್ರಮಾಣದಲ್ಲಿ ತಿರುಗೇಟು ನೀಡಿದಂತಾಗುತ್ತೆ ಎನ್ನುವಂತಹ ಯೋಚನೆ ಕೂಡ
ಕೈಪಾಳೆಯದಲ್ಲಿದೆ. ಇದು ನಿಜಕ್ಕೂ ಕಾರ್ಯಗತ ಆದರೆ ಬೊಮ್ಮಾಯಿಯವರ ಕ್ಷೇತ್ರ ಬಿಗ್ ಫೈಟ್ಗೆ ಸಾಕ್ಷಿಯಾಗಲಿದೆ. ಹಾಗಿದ್ರು ಈಗಿನ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಶಿಗ್ಗಾಂವಿ ಕ್ಷೇತ್ರ ಬೊಮ್ಮಾಯಿ ಪಾಲಿಗೆ ಸೇಫ್ ಕ್ಷೇತ್ರದಂತೆಯೇ ಕಂಡು ಬರ್ತಾ ಇದೆ. ಮೊನ್ನೆ ಶಿಗ್ಗಾಂವಿಯ ಗ್ರಾಮದೇವತೆಯ ಉತ್ಸವದಲ್ಲೂ ಕೂಡ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಭಾಗಿಯಾಗಿದ್ದರು, ಮತ್ತೊಮ್ಮೆ ಜನರ ಆಶೀರ್ವಾದವನ್ನು ಅವರು ಕೇಳಿದ್ದಾರೆ. ಹಿಂದೆಲ್ಲ ಚುನಾವಣೆ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಸಮಯವನ್ನು ಈ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರು ಕಳೀತಾ ಇದ್ದರು, ಆದರೆ ಈ ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯ ಸುತ್ತಬೇಕು ಅವರು. ಆಗ ಬೊಮ್ಮಾಯಿ ಕ್ಷೇತ್ರದಲ್ಲಿ ಏನಾಗುತ್ತೆ ಎನ್ನುವಂತಹ ಕುತೂಹಲ ಗರಿಗೆದರಿದೆ. ಜನರ ಜೊತೆಗೆ ಬೊಮ್ಮಾಯಿಯವರು ನೇರ ಸಂಪರ್ಕವನ್ನೇನೋ ಹೊಂದಿದ್ದಾರೆ. ಬಸಣ್ಣ ಬಸಣ್ಣ ಅಂತೇಳಿ ಜನ ಪ್ರೀತಿಯಿಂದ ಅವ್ರನ್ನ ಕರೀತಾರೆ. ಆದರೆ ಚುನಾವಣೆಯ ವೇಳೆ ಅಷ್ಟೇ ಸಾಕಾಗೋದಿಲ್ಲ. ಅದರಲ್ಲೂ ಅಧಿಕಾರದಲ್ಲಿದ್ದವರ ಬಗ್ಗೆ ಜನ ಸ್ವಲ್ಪ ಕಣ್ಣು ಕೆಂಪಗೆ ಮಾಡಿಕೊಳ್ಳುವಂಥದ್ದು ಕಾಮನ್. ಹಾಗೇನಾದರೂ ಆದರೆ ಬೊಮ್ಮಾಯಿಯವರು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ಅಂತೇಳಿ ನೋಡಬೇಕಿದೆ. ಉಳಿದಂತೆ ಜೆ ಡಿ ಎಸ್ ಸೇರಿದಂತೆ ಯಾವುದೇ ಪಕ್ಷಗಳ ಅಭ್ಯರ್ಥಿಗಳು ಇಲ್ಲಿ ಜಾಸ್ತಿ ಪರಿಗಣನೆಗೆ ಬರುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಶಿಗ್ಗಾಂವಿಯ ನಂತರ ನಾವು ಜಿಲ್ಲಾ ಕೇಂದ್ರವಾಗಿರುವಂತಹ ಹಾವೇರಿ ಮತಕ್ಷೇತ್ರದ ವಿಚಾರವನ್ನೊಮ್ಮೆ ನೋಡೋಣ. ಹಾಲಿ ಶಾಸಕ ನೆಹರು ಓಲೇಕಾರ್ ಬಲಿಷ್ಠ ಅಭ್ಯರ್ಥಿ ಆಗಿರುವಂತಹ ಮತಕ್ಷೇತ್ರ ಇದು. ಹಾಗೆಯೇ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿರುವ ಕಾಂಗ್ರೆಸ್ನಲ್ಲಿ ಬರೋಬ್ಬರಿ 9 ಮಂದಿ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿ ಪಕ್ಷದೊಳಗಡೆ ಭಾರಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಸಂಭಾವ್ಯ ಅಭ್ಯರ್ಥಿಗಳು ಹೀಗಿದ್ದಾರೆ. ಬಿಜೆಪಿಯಿಂದ ನೆಹರು ಓಲೇಕಾರ್ ಬಹುತೇಕ ಟಿಕೆಟ್ ಪಡಿಬಹುದು. ಹಾಗೆಂದರೆ ಅವ್ರಿಗೂ ಕೂಡ ಅಲ್ಲಿ ಕಾಂಪಿಟೇಷನ್ ಇದೆ. ಇನ್ನು ಕಾಂಗ್ರೆಸ್ನಿಂದ ರುದ್ರಪ್ಪ ಲಮಾಣಿಯವ್ರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಅವರಲ್ಲದೇ ಎಂಎಂ ಹಿರೇಮಠ್ ಅವರ ಹೆಸರು ಕೂಡ ಈ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಜೊತೆಗೆ JDSನಿಂದ ತುಕಾರಾಂ ಮಾಳಗಿ ಅವರು ಇಲ್ಲಿ ಪ್ರಬಲ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ. ತುಕಾರಾಂ ಮಾಳಗಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. 2008 ನೆಹರು ಓಲೇಕಾರ್ ಮತ್ತು ರುದ್ರಪ್ಪ ಲಮಾಣಿ ನಡುವೆ ನೇರ ಪೈಪೋಟಿ ಆರಂಭ ಆಗಿತ್ತು. ಅಲ್ಲಿನ ನಂತರವೂ ಕೂಡ ಮಾಜಿ ಶಾಸಕ ರುದ್ರಪ್ಪ ಲಮಾಣಿ ಪಕ್ಷದಲ್ಲಿರುವಂತಹ ಇತರೆ 8 ಮಂದಿ ಆಕಾಂಕ್ಷಿಗಳನ್ನು ಹಿಂದಿಕ್ಕಿ ಈಗಲೂ ಕೂಡ ಟಿಕೆಟ್ ಪಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾವೇರಿಯಲ್ಲಿ ಪರಿಶಿಷ್ಟ ಜಾತಿಯ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನು ಬುಟ್ಟಿಗೆ ಹಾಕಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಪಂಚಮಸಾಲಿ ಸಮುದಾಯ ಈ ಬಾರಿ ತಮ್ಮ ಕೈ ಹಿಡಿಯುತ್ತೆ ಎನ್ನುವಂತಹ ಬಲವಾದ ನಂಬಿಕೆ ರುದ್ರಪ್ಪ ಲಮಾಣಿಯವರಿಗಿದೆ. ಇಲ್ಲಿ ಇನ್ನೊಂದು ಸೂಕ್ಷ್ಮವನ್ನು ನಾವು ಮರಿಬಾರ್ದು. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ನಿಂದ ಎಂಎಂ ಹಿರೇಮಠ್ ಅವರು, ಅವರು ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ನ, ಅವರು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಅವರು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ನಾವಿಲ್ಲಿ ಮರಿಬಾರ್ದು. ಬೇಡ ಜಂಗಮ ಜಾತಿಯ ಕಾರಣದಿಂದಾಗಿ ಅವರು SC ಕ್ಯಾಟಗರಿಯಲ್ಲಿ ಅವರು ಟಿಕೆಟನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಎಂಎಂ ಹಿರೇಮಠರಿಗೆ ಏನಾದರೂ ಟಿಕೆಟ್ ಸಿಕ್ತು ಅಂತೇಳಿ ಆದರೆ ಆಗ ಸಹಜವಾಗಿಯೇ ಇಲ್ಲಿಯ ಜಾತಿ ಕಾಂಬಿನೇಷನ್ ಮತ್ತಷ್ಟು ಕಾಂಗ್ರೆಸ್ ಪರವಾಗಿ ವಾಲುವಂತಹ ಸಾಧ್ಯತೆ ಇದೆ. ಹಿರೇಮಠರ ಪರವಾಗಿ DK ಶಿವಕುಮಾರ್ ನಿಂತಿದ್ದಾರೆ ಅನ್ನುವಂತಹ ಮಾತು ಕೂಡ ಈ ಕ್ಷೇತ್ರದಿಂದ ಕೇಳಿಬರ್ತಾ ಇದೆ. ಹಾಗಿದ್ರೂ ನೆಹರು ಓಲೇಕಾರ್ ಅವರು ಹೇಳಿ ಕೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬಂಟ. BSY KJP ಕಟ್ಟಿದಾಗ ಅವರ ಜೊತೆಗೇ ಪಕ್ಷ ಬಿಟ್ಟು ಹೋಗಿದ್ದಂತಹ ನೆಹರು ಓಲೇಕಾರ್, ಇದರಿಂದಾಗಿಯೇ ಓಲೇಕಾರ್ 2013 ಸೋಲು ಕಾಣಬೇಕಾಯಿತು. ಈ ಬಾರಿ ಮತ್ತೆ ಭಾರತೀಯ ಜನತಾ ಪಕ್ಷದಿಂದಲೇ ಅವರು ಕಣಕ್ಕಿಳಿಯೋದಕ್ಕೆ ಸಜ್ಜಾಗಿದ್ದಾರೆ. ಓಲೇಕಾರ್ ಮತ್ತೊಮ್ಮೆ ಗೆದ್ದು ಬೀಗುವಂತಹ ವಿಶ್ವಾಸದಲ್ಲಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಂತಹ ಕೆಲಸ ಆಗಿಲ್ಲ ಎನ್ನುವಂತಹ ಆಕ್ಷೇಪ ಅಷ್ಟೇ ಜೋರಾಗಿ ಕೇಳಿಬರ್ತಾ ಇದೆ. BJP ಸರ್ಕಾರವಿದ್ರೂ ಕೂಡ ಅಕ್ಕಪಕ್ಕದ ತಾಲೂಕುಗಳಿಗೆ ಹೋಲಿಸಿದರೆ ಹಾವೇರಿಯಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ, ಮೂಲಸೌಕರ್ಯ ಸಮಸ್ಯೆ ಹಾಗೇ ಮುಂದುವರೆದಿದೆ. ಇದೇ ಕಾರಣದಿಂದ ಈ ಬಾರಿ ಬದಲಾವಣೆಯ ನಿರೀಕ್ಷೆಯೂ ಕೂಡ ವ್ಯಕ್ತ ಆಗ್ತಾ ಇದೆ. ತಾನು ಮಂತ್ರಿಯಾಗಬೇಕು ಅಂತೇಳಿ ಪಟ್ಟು ಹಿಡಿದು ಕುಳಿತರೂ ಕೂಡ ನೆಹರು ಓಲೇಕಾರ್ ಮನವಿಗೆ ಪಕ್ಷದಿಂದ ಯಾವುದೇ ಸ್ಪಂದನೆ ಸಿಕ್ಕಿರಲಿಲ್ಲ. ಅವರ ಒತ್ತಡ ತಂತ್ರಗಳಿಗೂ ಕೂಡ ನಾಯಕರು ಬಗ್ಗಿರಲಿಲ್ಲ. ಮಂತ್ರಿ ಆಗೋದಿಕ್ಕೆ ನೀಡಿದಷ್ಟೇ ಒತ್ತಡವನ್ನು ಕ್ಷೇತ್ರದ ಕೆಲಸ ಮಾಡಿಸುವಂತಹ ನಿಟ್ಟಿನಲ್ಲಿ ಅವರು ಗಮನ ಹರಿಸಿಲ್ಲ ಎನ್ನುವಂತಹ ಅಭಿಪ್ರಾಯ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಇದು ನೆಹರು ಓಲೇಕಾರ್ ಅವರಿಗಿರುವಂತಹ ದೊಡ್ಡ ನೆಗೆಟಿವ್. ಇನ್ನು ಎಲ್ಲ ಕ್ಷೇತ್ರಗಳಲ್ಲಿರುವಂತೆ ಶಾಸಕರ ಆಪ್ತ ವಲಯದವರು ಹೇಳಿದ್ದನ್ನು ಮಾತ್ರ ಓಲೇಕಾರ್ ಕೂಡ ಕೇಳ್ತಾ ಇದ್ದಾರೆ ಎನ್ನುವಂಥ ಆಕ್ಷೇಪ BJPಯಲ್ಲೂ ಕೂಡ ಇದೆ. ಹೀಗಾಗಿನೇ ನೆಹರು ಓಲೇಕಾರ್ ಬದಲು ತಮಗೆ ಟಿಕೆಟ್ ಕೊಡಿ ಅಂತೇಳಿ ಟಿಕೆಟ್ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ. ಇದರಿಂದಾಗಿ BJPಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಶುರುವಾಗಿದೆ. ಆದರೆ ಯಾರನ್ನು ಇಲ್ಲಿ ಅಭ್ಯರ್ಥಿ ಮಾಡಬಹುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಈ ವಿಚಾರದಲ್ಲಿ ಸಂಘ ಪರಿವಾರದ ಕಡೆಯಿಂದ ಆಲ್ರೆಡಿ BJPಯ ವಿಸ್ತಾರಕರ ಪಡೆ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಸ್ತಾರಕರು ರಿಪೋರ್ಟನ್ನು ಮಾಡ್ತಾ ಇದ್ದಾರೆ, ಸಂಘ ಪರಿವಾರಕ್ಕೆ ರಿಪೋರ್ಟನ್ನು ಕಳಿಸ್ತಾ ಇದ್ದಾರೆ. ಅದು ಕೂಡ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸಬಹುದು. ಆದರೆ ಓಲೇಕಾರ್ಗೆ ಟಿಕೆಟ್ ತಪ್ಪಿಸುವಂಥದ್ದು ಒಳ್ಳೆಯ ಐಡಿಯಾ ಅಲ್ಲ ಎನ್ನುವ ಮಾತು ಕೂಡ BJPಯಲ್ಲಿದೆ. ಯಾಕಂದರೆ ಓಲೇಕಾರ್ಗೆ ಪ್ರತಿಯಾಗಿ ಅಷ್ಟೇ ವರ್ಚಸ್ಸಿರುವಂತಹ ಮುಖಂಡರನ್ನು ಕಣಕ್ಕಿಳಿಸುವಂಥದ್ದು BJP ಪಾಲಿಗೂ ಕೂಡ ಕಷ್ಟಕರ. ಹೀಗಾಗಿ ಓಲೇಕಾರ್ಗೆ ಸೀಟ್ ಸೇಫ್ ಆಗಿದ್ದು ಅಂತಿಮವಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದರ ಆಧಾರದಲ್ಲಿಯೇ ಸೋಲು ಗೆಲುವು ನಿರ್ಧಾರ ಆಗಲಿದೆ. ಇನ್ನು JDS ಮುಂಚಿತವಾಗಿಯೇ ತುಕಾರಾಂ ಮಾಳಗಿ ಅವರಿಗೆ ಟಿಕೆಟ್ ಘೋಷಿಸಿ ಚುನಾವಣೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ತೋರಿಸ್ತಾ ಇದೆ. ಆದರೆ JDS ಸ್ಪರ್ಧೆಯಲ್ಲಿ ಸದ್ಯಕ್ಕಂತೂ ತುಂಬ ಹಿಂದುಳಿದಿದೆ.
ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ನೇರ ಹಣಾಹಣಿ ನಡೆಯುವಂಥದ್ದು ನಿಶ್ಚಿತ. ಕಾಂಗ್ರೆಸ್ ಈ ಬಾರಿ ವಿಜಯದ ನಗೆ ಬೀರುವ ವಿಶ್ವಾಸದಲ್ಲೂ ಕೂಡ ಇದೆ. ಆದರೆ ಬಿಜೆಪಿ ಕಡೆ ಕ್ಷಣದಲ್ಲಿ ಹೇಗೆಲ್ಲ ತಿರುಗೇಟು ಕೊಡಬಹುದು ಅದು ಬಹಳ ಮುಖ್ಯ ಆಗುತ್ತೆ. ಈ ಕಾರಣಕ್ಕಾಗಿಯೇ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫೈಟ್ ಹಾವೇರಿ ಮತಕ್ಷೇತ್ರದಲ್ಲಿ ನಡೀತಾ ಇದೆ. ಹಾವೇರಿಯ ನಂತರ ಹಾನಗಲ್ ಮತಕ್ಷೇತ್ರವನ್ನು ಒಮ್ಮೆ ನೋಡೋಣ. ಸಿಎಂ ಉದಾಸಿ ವರ್ಸಸ್ ಮನೋಹರ್ ತಹಶೀಲ್ದಾರ್ ಅಂತೇಳಿ 80ರ ದಶಕದಿಂದ 2018ರವರೆಗೂ ಕೂಡ ಬಹಳ ಜಿದ್ದಾಜಿದ್ದಿ ನಡೀತಾ ಬಂದಿದ್ದಂತಹ ಕ್ಷೇತ್ರ ಹಾನಗಲ್. ಆದರೆ ಸಿಎಂ ಉದಾಸಿ ನಿಧನರಾದ ನಂತರ ಕ್ಷೇತ್ರದಲ್ಲಿ ಸ್ಪರ್ಧಿಗಳು ಕೂಡ ಬದಲಾಗಿದ್ದಾರೆ. ಈ ಬಾರಿ ಮತ್ತೆ ಕಣಕ್ಕಿಳಿಯುವುದಕ್ಕೆ ಮನೋಹರ್ ತಹಶೀಲ್ದಾರ್ ಅರ್ಜಿ ಹಾಕಿರೋದ್ರಿಂದಾಗಿ ಹಾಲಿ ಶಾಸಕ ಶ್ರೀನಿವಾಸ್ ಮಾನೆಯವರಿಗೆ ಪಕ್ಷದೊಳಗೆ ವಿರೋಧ ಇರುವಂಥದ್ದು ಗೋಚರಿಸ್ತಾ ಇದೆ. ಇಲ್ಲಿರುವಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮಗೆ ಮೊದಲಿಗೆ ನಾನು ತೋರಿಸ್ತೀನಿ. ಹಾನಗಲ್ ಮತಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿಗಳು ಇವರು ಶಿವರಾಜ್ ಸಜ್ಜನರ, ಕಳೆದ ಬಾರಿ ಬೈಲೆಕ್ಷನ್ ಅಲ್ಲಿ ನಿಂತು ಸೋತಿರುವಂತಹ ಶಿವರಾಜ್ ಸಜ್ಜನರ ಅಥವಾ ರೇವತಿ ಉದಾಸಿ, ಸಿಎಂ ಉದಾಸಿ ಅವರ ಸೊಸೆ, ಇವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆಯವರಿಗೆ ಬಹುತೇಕ ಟಿಕೆಟ್ ಆಗಬಹುದು. ಹಾಗಿದ್ರೂ ಕೂಡ ಮನೋಹರ್ ತಹಶೀಲ್ದಾರ್ ಅವರು ಇಲ್ಲಿ ಟಿಕೆಟ್ಗೆ ಅರ್ಜಿ ಹಾಕಿರುವುದರಿಂದಾಗಿ ಅವರು ಪ್ರಬಲ ಆಕಾಂಕ್ಷಿ. ಇನ್ನು JDSನಿಂದ ರಾಮನಗೌಡ ಪಾಟೀಲ್ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ ತೊರೆದು ಬರಬಹುದಾಗಿರುವಂತಹ ಸಂಭಾವ್ಯ ಅಭ್ಯರ್ಥಿಯ ಕಡೆಗೂ ಕೂಡ JDS ಗಮನವನ್ನು ನೆಟ್ಟಿದೆ. ಇಲ್ಲಿ ಹಾನಗಲ್ನಲ್ಲಿ 2021ರ ಬೈ ಎಲೆಕ್ಷನ್ ಆಗೋದಕ್ಕೂ ಮುಂಚಿನವರೆಗೂ ಕೂಡ ನಡೀತಾ ಬಂದಿರುವಂಥದ್ದು ಮನೋಹರ್ ತಹಶೀಲ್ದಾರ್ ವರ್ಸಸ್ ಸಿಎಂ ಉದಾಸಿ ನಡುವಿನ ಫೈಟ್. 1978ರಲ್ಲಿ ಮೊದಲ ಬಾರಿಗೆ ತಹಶೀಲ್ದಾರ್ ಗೆದ್ದಿದ್ರೆ 1983ರಲ್ಲಿ ಮೊದಲ ಬಾರಿಗೆ ಸಿಎಂ ಉದಾಸಿ ಶಾಸನಸಭೆಗೆ ಪ್ರವೇಶವನ್ನು ಪಡೆದಿದ್ರು. ಅಲ್ಲಿಂದ ನಂತರ ಒಟ್ಟು 6 ಬಾರಿ ಉದಾಸಿ ಅವರು ಗೆದ್ದಿದ್ದಾರೆ, 4 ಬಾರಿ ಮನೋಹರ್ ತಹಶೀಲ್ದಾರ್ ಅವರು ಈ ಒಂದು ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದರು. ಇಬ್ಬರ ನಡುವಿನ ನೇರ ಜಿದ್ದಾಜಿದ್ದಿಯ ಮತಕ್ಷೇತ್ರ ಆಗಿದ್ದಂತಹ ಹಾನಗಲ್ನಲ್ಲಿ 2018ರಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಭ್ಯರ್ಥಿಯನ್ನು ಬದಲಿಸಿ ಶ್ರೀನಿವಾಸ್ ಮಾನೆಯವರಿಗೆ ಮಣೆ ಹಾಕಿತ್ತು. ಮೊದಲ ಪ್ರಯತ್ನದಲ್ಲಿ ಸೋತಿದ್ದಂತಹ ಶ್ರೀನಿವಾಸ್ ಮಾನೆ 2021ರಲ್ಲಿ ನಡೆದ ಬೈ ಎಲೆಕ್ಷನ್ನಲ್ಲಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಬೊಮ್ಮಾಯಿಯವರು ಸಿಎಂ ಆಗಿದ್ದಾಗಲೇ ತವರು ಜಿಲ್ಲೆಯಲ್ಲಿ ಸೋತು ಮುಖಭಂಗವನ್ನು ಅನುಭವಿಸಿದರು. ಅಂದಿನಿಂದಲೂ ಕೂಡ ಹಾವೇರಿ ಜಿಲ್ಲೆಯ ಹಾನಗಲ್ ಗೆಲ್ಲಲೇಬೇಕು ಅನ್ನುವಂತಹ ಸಂಕಲ್ಪವನ್ನು ಬಸವರಾಜ್ ಬೊಮ್ಮಾಯಿಯವರು ತೊಟ್ಟಿದ್ದಾರೆ. ಆದರೆ ಬಿಜೆಪಿಯಲ್ಲೂ ಅಂತಹ ಹೇಳಿಕೊಳ್ಳುವಂತಹ ಸ್ಟ್ರಾಂಗ್ ಅಭ್ಯರ್ಥಿಗಳಿಗೆ ಹುಡುಕಾಟ ಇನ್ನೂ ಮುಂದುವರೆದಿದೆ. ಬಿಜೆಪಿಯಿಂದ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಅವರಿಗೆ ಟಿಕೆಟ್ ನೀಡದೆ ಅವರ ಪತ್ನಿ ರೇವತಿ ಉದಾಸಿ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬರುವಂತಹ ಲೆಕ್ಕಾಚಾರ ಸಾಗಿದೆ. ಹಾಗಿದ್ರೂ ಕಳೆದ ಬಾರಿ ಬೈ ಎಲೆಕ್ಷನ್ನಲ್ಲಿ ಸೋತಿದ್ದ ಶಿವರಾಜ್ ಸಜ್ಜನರ ನಂತರ ಕ್ಷೇತ್ರವನ್ನು ಬಿಟ್ಟಿಲ್ಲ. ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರುವಂತಹ ಸಜ್ಜನರ ಈ ಬಾರಿ ಗೆಲ್ತಾರಾ ಎನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ಕಾರಣಕ್ಕೆ ಕೆಲ ಟಾರ್ಗೆಟ್ ಅನ್ನು ನಿಗದಿ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಅವರು ಹಾವೇರಿಗೆ ಸುತ್ತಮುತ್ತಲೇ ಪ್ರಚಾರವನ್ನು ನಡೆಸಿರೋದ್ರಿಂದಾಗಿ ಜನರು ಅವರ ಕಾರ್ಯವೈಖರಿಗೆ ಮನಸೋತು ಮತ ನೀಡಿದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಅಂಶವೂ ಕೂಡ ಇಲ್ಲಿರುವಂಥದ್ದು. ಯಾಕಂದರೆ ಇದು ಹಾವೇರಿ ಜಿಲ್ಲೆಯಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅಂಶ. ಹಾನಗಲ್ನಲ್ಲಿ ಇರಬಹುದು ಅಥವಾ ಹಾವೇರಿ ಜಿಲ್ಲೆ ಇತರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿರ್ಬೋದು, ಸಿದ್ದರಾಮಯ್ಯನವರ ಪ್ರಭಾವವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ಕಾರಣಕ್ಕಾಗಿಯೇ ಹಾನಗಲ್ ಕ್ಷೇತ್ರವನ್ನು ಮತ್ತೆ ಉಳಿಸ್ಕೊಳ್ಳೋದು. ಒಂದು ಯುವ ಶಾಸಕರಾಗಿರುವಂತಹ ಶ್ರೀನಿವಾಸ್ ಮಾನೆಗೆ ಪುನರಾಯ್ಕೆ ಆಗೋದಕ್ಕಿರುವಂತಹ ಅವಕಾಶ. ಆದರೆ ಒಂದು ಅಂಶವನ್ನು ಮರಿಬಾರ್ದು, ಮನೋಹರ್ ತಹಶೀಲ್ದಾರ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಮನೋಹರ್ ತಹಶೀಲ್ದಾರ್ ಮತ್ತು ಅವರ ಮಗ ರಾಘವೇಂದ್ರ ತಹಶೀಲ್ದಾರ್ ಇಬ್ಬರು ಕೂಡ ಕಾಂಗ್ರೆಸ್ನ ಟಿಕೆಟ್ಗೆ ಅರ್ಜಿ ಹಾಕಿದ್ದಾರೆ. ಹಾಗೇನಾದರೂ ಅವರಿಗೆ ಟಿಕೆಟ್ ಕೈ ತಪ್ಪು ಅಂತೇಳಿದರೆ ರಾಘವೇಂದ್ರ ತಹಶೀಲ್ದಾರ್ JDSನ ಅಭ್ಯರ್ಥಿ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಅಂಥದ್ದೊಂದು ವಾತಾವರಣ ಆ ಕ್ಷೇತ್ರದಲ್ಲಿದೆ. ಹಾಗೇನಾದರೂ ಆಯ್ತು ಅಂತ ಹೇಳಿದರೆ ಸಹಜವಾಗಿಯೇ ಶ್ರೀನಿವಾಸ್ ಮಾನೆಯವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬೋದು, ಬಿಜೆಪಿ ಮತ್ತೊಮ್ಮೆ ಅಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು. ಇದು ಹಾನಗಲ್ ಕ್ಷೇತ್ರದ ವಿಚಾರ ಆಯಿತು. ಹೀಗೆ ಹಾವೇರಿ ಜಿಲ್ಲೆಯ 3 ಕ್ಷೇತ್ರಗಳಲ್ಲಿ ನಾವು ನಡೆಸಿರುವಂತಹ ಕರ್ನಾಟಕ ಯಾನದ ಗ್ರೌಂಡ್ ರಿಪೋರ್ಟನ್ನು ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ನೀಡಿದ್ದೀನಿ. ಹಾಗೆಯೇ ಉಳಿದ 3 ಕ್ಷೇತ್ರಗಳಿಗೆ ಸಂಬಂಧಿಸಿರುವಂತಹ ಗ್ರೌಂಡ್ ರಿಪೋರ್ಟನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಮಸ್ಕಾರ.